ಹಾಯ್ ಗೈಸ್ ವೆಲ್ಕಮ್ ಟು ಕಾಣಾ ಚಾಂಪಿಯನ್ ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಏಪ್ರಿಲ್ ತಿಂಗಳ ಟಾಪ್ ಹಂಡ್ರೆಡ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ ಸೊ ಗೈಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪರ್ಸ್ಪೆಕ್ಟಿವ್ ಇಂದ ಇದು ಇಂಪಾರ್ಟೆಂಟ್ ವಿಡಿಯೋ ಈ ಟಾಪಿಕ್ ಇಂದ ನೀವು ಡೈರೆಕ್ಟ್ ಕ್ವಶನ್ಸ್ನ ನಿಮ್ಮ ಎಕ್ಸಾಮ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಗೈಸ್ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಆ್ಯಂಡ್ ಗೈಸ್ ಈ ವಿಡಿಯೋದ ವಿಡಿಯೋದಕ್ಕೂಸಿನ ನೀವು ನಮ್ಮ ಅಪ್ಲಿಕೇಶನಲ್ಲಿ ಫ್ರೀಯಾಗಿ ಅಟೆಂಡ್ ಮಾಡ್ಬೋದು ಸೊ ಗೈಸ್ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಅಲ್ಲಿಂದ ನೀವು ಚೆಕ್ ಮಾಡ್ಬೋದು ಹೂ ಎಸ್ ಬಿನ್ ಅವಾರ್ಟೆಡ್ ದ ಸರಸ್ವತಿ ಸಮ್ಮಾನ್ ಟ್ವೆಂಟಿ ಟ್ವೆಂಟಿ ಸರಸ್ವತಿ ಸಮ್ಮಾನ್ ಟ್ವೆಂಟಿ ಟ್ವೆಂಟಿ ಪ್ರಶಸ್ತಿ ಯಾರು ಪಡೆದಿದ್ದಾರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಶರಣ್ ಕುಮಾರ್ ಲಿಂಬಾಲೆ ಮರಾಠಿ ರೈಟರ್ ಡಾಕ್ಟರ್ ಶರಣ್ ಕುಮಾರ್ ಲಿಂಬಾಲೆ ಅವರು ಎರಡು ಸಾವಿರದ ಇಪ್ಪತ್ತರ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಆ್ಯಂಡ್ ಗೈಸ್ ನೈನ್ಟೀನ್ ನೈಂಟಿ ಒನ್ ರಲ್ಲಿ ಕೆ ಕೆ ಬಿರ್ಲಾ ಫೌಂಡೇಶನ್ ಈ ಪ್ರಶಸ್ತಿಯನ್ನು ಸ್ಥಾಪಿಸಿತು ಆ್ಯಂಡ್ ಸರಸ್ವತಿ ಸಮ್ಮಾನ್ ದೇಶದ ಅತ್ಯಂತ ಪ್ರತಿಶಿಷ್ಟ ಮತ್ತು ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಗಳಲ್ಲಿ ಒಂದಾಗಿದೆ ಸೊ ಶರಣ್ ಕುಮಾರ್ ಲಿಂಬಾಲೆ ಇಸ್ ದ ವಿನ್ನರ್ ಆಫ್ ಟ್ವೆಂಟಿ ಟ್ವೆಂಟಿ ಸರಸ್ವತಿ ಸಮ್ಮಾನ್ ಹೂ ಹ್ಯಾಸ್ ಒನ್ ದಾರಿಕ್ಸ್ ಟೂ ಥೌಸಂಡ್ ಟ್ವೆಂಟಿ ಒನ್ ಯಾರು ಬರೆನ್ ಗ್ರ್ಯಾಂಡ್ ಪ್ರಿಕ್ಸ್ ಟೂ ಥೌಸಂಡ್ ಟ್ವೆಂಟಿ ರೈಟ್ ಅನ್ನು ಗೆದ್ದಿದ್ದಾರೆ ಆಪ್ಷನ್ ಡಿ ಲೂಯಿಸ್ ಹ್ಯಾಮಿಲ್ಟನ್ ಎರಡ್ ಸಾವಿರದ ಇಪ್ಪತ್ತೊಂದರ ಬಾರಿನ್ ಗ್ರ್ಯಾಂಡ್ ಪ್ರಿಕ್ಸ್ ಅನ್ನು ಲೂಯಿಸ್ ಹ್ಯಾಮಿಲ್ಟನ್ ಅವರು ಗೆದ್ದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ದೇಶದ ಯುವಕರಿಗೆ ಸ್ವರ್ಣ ಜಯಂತಿ ಸ್ಕಾಲರ್ಶಿಪ್ ಅನ್ನು ಘೋಷಿಸಿದ್ದಾರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಬಾಂಗ್ಲಾದೇಶ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು ಬಾಂಗ್ಲಾದೇಶದ ಯುವಕರಿಗೆ ಸ್ವರ್ಣ ಜಯಂತಿ ಸ್ಕಾಲರ್ಶಿಪ್ಪನ್ನು ಘೋಷಿಸಿದ್ದಾರೆ ಸೊ ಬಾಂಗ್ಲಾದೇಶ್ ಬಗ್ಗೆ ನೋಡಿದ ಗೈಸ್ ಬಾಂಗ್ಲಾದೇಶದ್ದು ಕ್ಯಾಪಿಟಲ್ ಢಾಕಾ ಆ್ಯಂಡ್ ಬಾಂಗ್ಲಾದೇಶದ್ದು ಕರೆನ್ಸಿ ಬಾಂಗ್ಲಾದೇಶಿ ಟಾಕಾ ಆ್ಯಂಡ್ ಬಾಂಗ್ಲಾದೇಶದ್ದು ಪ್ರೈಮ್ ಮಿನಿಸ್ಟರ್ ಶೇಖ್ ಹಸೀನಾ ಸೊ ಬಾಂಗ್ಲಾದೇಶಿ ಯೂತ್ಸ್ಗೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು ಸ್ವರ್ಣ ಜಯಂತಿ ಸ್ಕಾಲರ್ಶಿಪ್ಪನ್ನು ಘೋಷಿಸಿದ್ದಾರೆ ಹೂ ಹ್ಯಾಸ್ ಬಿನ್ ಹಂಡ್ರೆಡ್ ವಿತ್ ಫಿಫ್ಟಿ ಫಸ್ಟ್ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಐವತ್ತೊಂದನೇ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ರಜನಿಕಾಂತ್ ಖ್ಯಾತ ಭಾರತೀಯ ನಟ ರಜನಿಕಾಂತ್ ಅವರಿಗೆ ಭಾರತೀಯ ಚಿತ್ರರಂಗಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಐವತ್ತೊಂದನೇ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಅಂಡ್ ಗೈಸ್ ದಾದಾ ಸಾಹೇಬ್ ಫಾಲ್ಕೆ ಅವರನ್ನು ಭಾರತೀಯ ಚಿತ್ರರಂಗದ ಪಿತಾಮಹ ಫಾದರ್ ಆಫ್ ಇಂಡಿಯನ್ ಸಿನಿಮಾ ಎಂದು ಕರೆಯಲಾಗುತ್ತದೆ ಸೊ ಗೈಸ್ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಬಗ್ಗೆ ನೋಡೋದೇ ಸೊ ಫಸ್ಟ್ ವಿನ್ನರ್ ಆಫ್ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ದೇವಿಕಾ ರಾಣಿ ಆ್ಯಂಡ್ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಅನ್ನು ಸ್ಥಾಪಿಸಲಾಗಿದೆ ಸೊ ರಜನಿಕಾಂತ್ ಇಸ್ ದ ವಿನ್ನರ್ ಆಫ್ ಫಿಫ್ಟಿ ಫಸ್ಟ್ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಉತ್ಕಲ್ ದಿವಸ್ ಆರ್ ಒಡಿಶಾ ಡೇ ಇಸ್ ಸೆಲೆಬ್ರೇಟೆಡ್ ಆನ್ ಡ್ಯಾಶ್ ಉತ್ಕಲ್ ದಿವಸ್ ಅಥವಾ ಒಡಿಶಾ ದಿನವನ್ನು ಡ್ಯಾಶ್ ರಂದು ಆಚರಿಸಲಾಗುತ್ತದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಫಸ್ಟ್ ಏಪ್ರಿಲ್ ಪ್ರತಿ ವರ್ಷ ಏಪ್ರಿಲ್ ಒಂದರಂದು ಉತ್ಕಲ್ ದಿವಸ್ ಅಥವಾ ಒಡಿಶಾ ಡೇ ಅನ್ನು ಆಚರಿಸುತ್ತಾರೆ ಸೊ ಒಡಿಶಾ ಬಗ್ಗೆ ಗೈಸ್ ಒಡಿಶಾದು ಕ್ಯಾಪಿಟಲ್ ಭುವನೇಶ್ವರ್ ओडिशा ओडिस गवर्नर गणेश लाल ओडिशा लाशा दस्तुत मुख्यमंत्री नवीन पटनायक एंड ओडिशा दु टोटल डिस्ट्रिक्ट्स थर्टी नेक्स्ट लोकसभा सीटेंटी वन एंड राज्यसभा सीट्स एंड असेंीटन फोटी सेवन सो प्रति वर्ष एप्रील उत्कल दिवस अथवा आचरिसुत्तारे व्हाट इज द रैंक ऑफ इंडिया इन ग्लोबल जेंडर गैप इंडेक्स टू रिलीज बाय वर्ल्ड इकोनॉमिक फोरम ವಿಶ್ವ ಆರ್ಥಿಕ ವೇದಿಕೆ ಬಿಡುಗಡೆ ಮಾಡಿದ ಜಾಗತಿಕ ಲಿಂಗ್ ಅಂತರ್ ಟ್ವೆಂಟಿ ಒನ್ ರಲ್ಲಿ ಭಾರತದ ರ್ಯಾಂಕ್ ಎಷ್ಟು ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಒನ್ ಫೋರ್ಟಿ ವಿಶ್ವ ಆರ್ಥಿಕ ವೇದಿಕೆ ಬಿಡುಗಡೆ ಮಾಡಿದ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಒನ್ ರಲ್ಲಿ ಭಾರತ ನೂರ ನಲ್ವತ್ತನೇ ಸ್ಥಾನದಲ್ಲಿದೆ ಒನ್ ಫಾರ್ಟಿ ಸೊಗೈಸ್ ಈ ಲಿಸ್ಟ್ ಅಲ್ಲಿ ಟಾಪ್ ತ್ರೀ ಕಂಟ್ರೀಸ್ ನೋಡೋದೇ ಫಸ್ಟ್ ಐಸ್ಲ್ಯಾಂಡ್ ಸೆಕೆಂಡ್ ಫಿನ್ಲ್ಯಾಂಡ್ ಅಂಡ್ ಥರ್ಡ್ ನಾರ್ವೆ ಅಂಡ್ ಭಾರತ ನೂರ ನಲವತ್ತನೇ ಸ್ಥಾನದಲ್ಲಿದೆ ಅಂಡ್ ಫ್ರೆಂಡ್ಸ್ ಈ ರ್ಯಾಂಕಿಂಗ್ ಅನ್ನು ವರ್ಲ್ಡ್ ಎಕನಾಮಿಕ್ ಫೋರಂ ಅಥವಾ ವಿಶ್ವ ಆರ್ಥಿಕ ವೇದಿಕೆ ಬಿಡುಗಡೆ ಮಾಡಿದೆ ವಿಚ್ ಆಫ್ ದ ಫಾಲೋವಿಂಗ್ ಹ್ಯಾಸ್ ಸ್ಟಾರ್ಟೆಡ್ ಅ ಪ್ರಾಜೆಕ್ಟ್ ಟು ಕನೆಕ್ಟ್ ಸೌತ್ ಈಸ್ಟ್ ಏಷ್ಯಾ ಆ್ಯಂಡ್ ಅಮೆರಿಕ ಥ್ರೂ ಎನ್ ಅಂಡರ್ ಸಿ ಕೇಬಲ್ ಡ್ಯಾಶ್ ಸೌತ್ ಈಸ್ಟ್ ಏಷಿಯಾ ಮತ್ತು ಅಮೆರಿಕವನ್ನು ಸಾಗರದೊಳಗಿನ ಕೇಬಲ್ ಮೂಲಕ ಸಂಪರ್ಕಿಸುವ ಯೋಜನೆಯನ್ನು ಪ್ರಾರಂಭಿಸಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಬೋತ್ ಬಿ ಎನ್ ಸಿ ಫೇಸ್ಬುಕ್ ಆ್ಯಂಡ್ ಗೂಗಲ್ ಫೇಸ್ಬುಕ್ ಮತ್ತು ಗೂಗಲ್ ಸೌತ್ ಈಸ್ಟ್ ಏಷಿಯಾ ಮತ್ತು ಅಮೆರಿಕಾವನ್ನು ಸಾಗರದೊಳಗಿನ ಕೇಬಲ್ ಮೂಲಕ ಸಂಪರ್ಕಿಸುವ ಯೋಜನೆಯನ್ನು ಇತ್ತೀಚೆಗೆ ಪ್ರಾರಂಭಿಸಿದೆ ಫೇಸ್ಬುಕ್ ಬಗ್ಗೆ ನೋಡೋದೇ ಗೈಸ್ ಫೇಸ್ಬುಕ್ದು ಸ್ಥಾಪನೆ ಫೆಬ್ರವರಿ ಟು ತೌಸಂಡ್ ಫೋರ್ನಲ್ಲಿ ಆಗಿದೆ ಫೇಸ್ಬುಕ್ದು ಪ್ರಸ್ತುತ ಸಿಇಒ ಮಾರ್ಕ್ ಝಕರ್ಬರ್ಗ್ ನೆಕ್ಸ್ಟ್ ಗೈಸ್ ಗೂಗಲ್ ಬಗ್ಗೆ ನೋಡೋದೇ ಗೂಗಲ್ದು ಸಿಒ ಸುಂದರ್ ಪಿಚಾಯ್ ಗೂಗಲ್ ದು ಸ್ಥಾಪನೆ ಸೆಪ್ಟೆಂಬರ್ ನೈನ್ಟೀನ್ ನೈನ್ಟಿ ಏಟ್ ನಲ್ಲಿ ಆಗಿದೆ ಆ್ಯಂಡ್ ಗೂಗಲ್ದು ಫೌಂಡರ್ಸ್ ಲ್ಯಾರಿ ಪೇಜ್ ಆ್ಯಂಡ್ ಸರ್ಜರಿ ಬ್ರಿನ್ ವಿಚ್ ಆರ್ಗನೈಸೇಷನ್ ಫೌಂಡೇಶನ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ಫಸ್ಟ್ ಏಪ್ರಿಲ್ ಏಪ್ರಿಲ್ ಒಂದರಂದು ಯಾವ ಸಂಸ್ಥೆಯ ಅಡಿಪಾಯ ದಿನವನ್ನು ಆಚರಿಸಲಾಗುತ್ತದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಯ್ದೆ ಫೋರರ ಅನುಗುಣವಾಗಿ ನೈನ್ಟೀನ್ ತರ್ಟಿ ಫೈವ್ ಏಪ್ರಿಲ್ ಒಂದರಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ಸ್ಥಾಪಿಸಲಾಯಿತು ಅಂಡ್ ಗೈಸ್ ನೈನ್ಟೀನ್ ಟ್ವೆಂಟಿ ಸಿಕ್ಸ್ ರಲ್ಲಿ ಹಿಲ್ಟನ್ ಯನ್ ಕಮಿಷನ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಸ್ಥಾಪಿಸಲು ಶಿಫಾರಸ್ ಮಾಡಿತು ಸೊ ಆರ್ ಬಿ ಐ ಬಗ್ಗೆ ನೋಡೋಣ ಗೈಸ್ ಐದು ಫಸ್ಟ್ ಗವರ್ನರ್ ಒಸ್ಬೋನ್ ಸ್ಮಿತ್ ಆರ್ ಬಿ ಐದು ಹೆಡ್ ಕ್ವಾರ್ಟರ್ಸ್ ಮುಂಬೈನಲ್ಲಿದೆ ಆರ್ ಬಿ ಐದು ಪ್ರಸ್ತುತ ಗವರ್ನರ್ ಶಕ್ತಿಕಾಂತ್ ದಾಸ್ ನೆಕ್ಸ್ಟ್ ಕೈಸ್ ಆರ್ ಬಿ ಐ ವಾಸ್ ನ್ಯಾಷನಲೈಸ್ ಆನ್ ಫಸ್ಟ್ ಜನವರಿ ನೈನ್ಟೀನ್ ನೈನ್ ಸೊ ಆರ್ ಬಿ ಫೌಂಡೇಶನ್ ಅನ್ನು ಪ್ರತಿ ವರ್ಷ ಏಪ್ರಿಲ್ ಒಂದರಂದು ಆಚರಿಸಲಾಗುತ್ತದೆ ಭಾರತೀಯ ಸೇನೆಯು ಬಹುರಾಷ್ಟ್ರೀಯ ಮಿಲಿಟರಿ ಶಾಂತಿರ್ ಓಗ್ರೇಷನ್ ಟೂ ಥೌಸಂಡ್ ಟ್ವೆಂಟಿ ಒನ್ ಯಾವ ದೇಶದಲ್ಲಿ ಭಾಗವಹಿಸಿತು ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಬಾಂಗ್ಲಾದೇಶ್ ಭಾರತೀಯ ಸೇನೆಯು ಇಂಡಿಯನ್ ಆರ್ಮಿ ಬಹುರಾಷ್ಟ್ರೀಯ ಮಿಲಿಟರಿ ಎಕ್ಸಸೈಸ್ ಮಲ್ಟಿನ್ಯಾಷನಲ್ ಮಿಲಿಟರಿ ಎಕ್ಸಸೈಸ್ ಶಾಂತಿರ್ ಆಪರೇಷನ್ ಟೂ ತೌಸಂಡ್ ಟ್ವೆಂಟಿ ಒನ್ ಅನ್ನು ಬಾಂಗ್ಲಾದೇಶದಲ್ಲಿ ಭಾಗವಹಿಸಿತು ಎನ್ಗೈಸ್ ಬಾಂಗ್ಲಾದೇಶ್ ರಾಷ್ಟ್ರದ ಪಿತಾಮಹ ಬಂಗಬಂಧು ಶೇಖ್ ಮುಜೀಬುರ್ ರೆಹಮಾನ್ ಅವರ ಜನ್ಮ ಶತಮಾನೋತ್ಸವದ ನೆನಪಿಗಾಗಿ ಈ ಎಕ್ಸಸೈಸ್ ಅನ್ನು ಪ್ರಾರಂಭಿಸಲಾಗಿದೆ ಅಂಡ್ ಫ್ರೆಂಡ್ಸ್ ಈ ಎಕ್ಸಸೈಸ್ ಥೀಮ್ ರೋಬೋಸ್ಟ್ ಪೀಸ್ ಕೀಪಿಂಗ್ ಆಪರೇಷನ್ಸ್ ಗೈಸ್ ನಾವು ಎಫ್ಡಿ ಎಸ್ ಡಿ ಎಕ್ಸಾಮ್ಸ್ಗಾಗಿ ಆನ್ಲೈನ್ ಮಾಕ್ ಟೆಸ್ಟ್ ಅಥವಾ ಮಾದಿ ಪರೀಕ್ಷೆನ ಲಾಂಚ್ ಮಾಡಿದ್ದೀವಿ ಆ್ಯಂಡ್ ಗೈಸ್ ಇಂಟರ್ಫೇಸ್ ತುಂಬಾ ಕ್ಲೀನ್ ಇದೆ ಸೊ ಈಸಿಯಾಗಿ ನೀವು ನಿಮ್ಮ ಮೊಬೈಲ್ ಇಂದನೇ ಈ ಮಾಕ್ ನ ಅಟೆಂಡ್ ಮಾಡ್ಬೋದು ಅಂಡ್ ಗೈಸ್ ನೀವು ಮಾಕ್ ಟೆಸ್ಟ್ ಸಬ್ಮಿಟ್ ಮಾಡಿದ ಮೇಲೆ ಇನ್ಸ್ಟೆಂಟ್ ಆಗಿ ರಿಸಲ್ಟ್ಸ್ ಆ್ಯಂಡ್ ಅನಾಲಿಸಿಸ್ ಬರುತ್ತೆ ಎಕ್ಸಾಂಪಲ್ ಗೈಸ್ ನೀವು ಎಷ್ಟು ಕರೆಕ್ಟ್ ಮಾಡಿದ್ದೀರಾ ಎಷ್ಟು ರಾಂಗ್ ಮಾಡಿದೀರಾ ಎಷ್ಟು ಸ್ಕಿಪ್ ಮಾಡಿದ್ದೀರಾ ಆಲ್ ಓವರ್ ಕರ್ನಾಟಕ ಇಂದು ಎಷ್ಟು ರ್ಯಾಂಕ್ ಬಂದಿದೆ ಅಂಡ್ ಆ ಟೆಸ್ಟ್ ನಲ್ಲಿ ಟಾಪ್ ಟೆನ್ ಇದ್ದಾರೆ ಅವರು ಮಾರ್ಕ್ಸ್ ನೀವು ಕಂಪೇರ್ ಮಾಡಬಹುದು ಸೊ ಗೈಸ್ ಇದು ಒನ್ ಆಫ್ ದ ಬೆಸ್ಟ್ ಅಪರ್ಚುನಿಟಿ ಅಂಡ್ ಫ್ರೆಂಡ್ಸ್ ಇದರಲ್ಲಿ ಒಂದು ಡೆಮೋ ಟೆಸ್ಟ್ ಕೂಡ ಇದೆ ನೀವು ಫ್ರೀಯಾಗಿ ಒಂದು ಡೆಮೋ ನೂ ಕೂಡ ಅಟೆಂಡ್ ಮಾಡಬಹುದು ಸೊ ಗೈಸ್ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೇನೆ ಇಲ್ಲ ಅಂದ್ರೆ ನೀವು ಪ್ಲೇಸ್ಟೋರ್ ಇಂದ ನಮ್ಮ ಅಪ್ಲಿಕೇಶನ್ ಕಾಂಡಾ ಚಾಂಪಿಯನ್ ಮೊಬೈಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬಹುದು ಹೋಮ್ ಫಾಲೋವಿಂಗ್ ಟು ಕವರ್ ಆಸ್ ಅ ಡೈರೆಕ್ಟರ್ ಜನರಲ್ ಆಫ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಯಾರು ನೌಕರರ ರಾಜ್ಯ ವಿಮಾ ನಿಗಮದ ಮಹಾನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡರು ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಮುಕ್ಮೀತ್ ಎಸ್ ಭಾಟಿಯಾ ಹಿರಿಯ ಐಎಎಸ್ ಅಧಿಕಾರಿ ಮುಕ್ಮೀತ್ ಎಸ್ ಭಾಟಿಯಾ ಅವರು ಎರಡ್ ಸಾವಿರದ ಏಪ್ರಿಲ್ ರಾಜ್ಯ ವಿಮಾ ನಿಗಮದ ಮಹಾನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡರು ಇ ಎಸ್ಐ ಸಿ ಇದು ಫುಲ್ಫಾಮ್ ಗೈಝ್ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಇ ಎಸ್ಐ ಸ್ಥಾಪನೆ ಟ್ವೆಂಟಿ ಫೋರ್ತ್ ಫೆಬ್ರವರಿ ನೈನ್ಟೀನ್ ಫಿಫ್ಟಿ ಟೂನಲ್ಲಿ ಆಗಿದೆ ಆ್ಯಂಡ್ ಇ ಹೆಡ್ ಕ್ವಾರ್ಟರ್ಸ್ ಇದು ಹೆಡ್ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ ಹೂ ಹ್ಯಾಸ್ ಬಿನ್ ಕನ್ಫರ್ಡ್ ವಿತ್ ಕಾಲಿಂಗ ರತ್ನ ಅವಾರ್ಡ್ ಫಾರ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಒನ್ ಎರಡು ಸಾವಿರದ ಇಪ್ಪತ್ತೊಂದರ ಕಾಲಿಂಗ ರತ್ನ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಬಿಸ್ವಭೂಷಣ್ ಹರಿಚಂದನ್ ಎರಡು ಸಾವಿರದ ಇಪ್ಪತ್ತೊಂದರ ಕಳಿಂಗ ರತ್ನ ಪ್ರಶಸ್ತಿಯನ್ನು ಆಂಧ್ರ ಪ್ರದೇಶದ ಗವರ್ನರ್ ಬಿಸ್ವಭೂಷಣ್ ಹರಿಚಂದನ್ ಅವರ ಸಾಹಿತ್ಯಕ್ಕೆ ಕೊಡುಗೆಯನ್ನು ಗುರುತಿಸಲು ಅವರಿಗೆ ಈ ವರ್ಷದ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂಡ್ ಗೈಸ್ ಈ ಪ್ರಶಸ್ತಿಯನ್ನು ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಂ ವೆಂಕಯ್ಯ ನಾಯ್ಡು ಅವರು ಪ್ರದಾನ ಮಾಡಿದರು ಸೊ ಆಂಧ್ರಪ್ರದೇಶ್ ಗವರ್ನರ್ ಬಿಸ್ವಭೂಷಣ್ ಹರಿಚಂದನ್ ಇಸ್ ದ ವಿನ್ನರ್ ಆಫ್ ಕಾಳಿಂಗ ಅವಾರ್ಡ್ ಟೂ ಥೌಸಂಡ್ ಟ್ವೆಂಟಿ ಒನ್ ಎರಡು ಸಾವಿರದ ಇಪ್ಪತ್ತ್ ಪುರುಷರ ಬಾಕ್ಸಿಂಗ್ ವಿಶ್ವ ಚಾಂಪಿಯನ್ಶಿಪ್ ಅನ್ನು ಯಾವ ದೇಶವು ಆಯೋಜಿಸುತ್ತದೆ राइट आंसर इज ऑप्शन ए उज्बेकिस्तान 2023 र पुरुषर बॉक्सिंग विश्व चॅम्पियनशिप ಅನ್ನು ಉಜ್ಬೇಕಿಸ್ತಾನನ ರಾಜಧಾನಿ ತಶಕントನಲ್ಲಿ ನಡೆಯಲಿದೆ ನೆಕ್ಸ್ಟ್ ಗಾಯ್ಸ್ انٹرನಾಷನಲ್ ಬಾಕ್ಸಿಂಗ್ ಅಸೋಸಿಯೇಷನ್ ಸೋ انٹرನಾಷನಲ್ ಬಾಕ್ಸಿಂಗ್ ಅಸೋಸಿಯೇಷನ್ ದೋ ಸ್ಥಾಪನೆ 1946 ನಲ್ಲಿ ಆಗಿದೆ ಅಂಡ್ انٹرನಾಷನಲ್ ಬಾಕ್ಸಿಂಗ್ ಅಸೋಸಿಯೇಷನ್ ದೋ ಪ್ರೆಸಿಡೆಂಟ್ ওমর ಕ್ರೆಮ್ಲೋ ಅಂಡ್ ಹೆಡ್ ಕ್ವಾರ್ಟರ್ಸ್ ಲಾಸನ್ ಸ್ವಿಟ್ಜರ್ಲೆಂಡ್ ನಲ್ಲಿ ಇದೆ ಸೋ 2023 ರ ಮೆನ್ಸ್ ಬಾಕ್ಸಿಂಗ್ ವರ್ಲ್ಡ್ ಚಾಂಪಿಯನ್ಶಿಪ್ ಉಜ್ಬೇಕಿಸ್ತಾನನಲ್ಲಿ ನಡೆಯಲಿದೆ ಇತಿಚಿಗೆ ಸಾರ್ವಜನಿಕ ಉದ್ಯಮಗಳ ಆಯ್ಕೆ ಮಂಡಳಿಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ರೈಟ್ ಆಪ್ಷನ್ ಎ ಮಲ್ಲಿಕಾ ಶ್ರೀನಿವಾಸನ್ ಇತ್ತೀಚೆಗೆ ಸಾರ್ವಜನಿಕ ಉದ್ಯಮಗಳ ಆಯ್ಕೆ ಮಂಡಳಿಯ ಅಧ್ಯಕ್ಷರಾಗಿ ಪಬ್ಲಿಕ್ ಎಂಟರ್ಪ್ರೈಸಸ್ ಸೆಲೆಕ್ಷನ್ ಬೋರ್ಡ್ನ ಚೇರ್ಮನ್ ಆಗಿ ಮಲ್ಲಿಕಾ ಶ್ರೀನಿವಾಸನ್ ಅವರು ನೇಮಕಗೊಂಡಿದ್ದಾರೆ ಮನೋಹರ್ ಪಾರಿಕರ್ ಬ್ರಿಲಿಯಂಟ್ ಮೈಂಡ್ ಸಿಂಪಲ್ ಲೈಫ್ ಎಂಬ ಪುಸ್ತಕದ ಲೇಖಕರು ಯಾರು ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ನಿತಿನ್ ಗೋಕ್ಲೆ ಮನೋಹರ್ ಪಾರಿಕರ್ ಬ್ರಿಲಿಯಂಟ್ ಮೈಂಡ್ ಸಿಂಪಲ್ ಲೈಫ್ ಎಂಬ ಪುಸ್ತಕದ ಲೇಖಕರು ನಿತಿನ್ ಗೋಖಲೆ ಸೊ ಮನೋಹರ್ ಪರಿಕರ್ ಅವರ ಬಗ್ಗೆ ನೋಡೋದ ನೋಡೋದ್ ಹಿ ವಾಸ್ ಅ ತ್ರೀ ಟೈಮ್ ಚೀಫ್ ಮಿನಿಸ್ಟರ್ ಆಫ್ ಗೋವಾ ಅಂಡ್ ಹಿ ವಾಸ್ ಅ ಫಸ್ಟ್ ಐ ಐ ಟಿ ಎನ್ ಟು ಬಿಕಮ್ ಚೀಫ್ ಮಿನಿಸ್ಟರ್ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಮಂಡಳಿಯಲ್ಲಿ ಇತ್ತೀಚೆಗೆ ಅಡಿಷನಲ್ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಉರ್ಜಿತ್ ಪಟೇಲ್ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಬೋರ್ಡ್ನಲ್ಲಿ ಇತ್ತೀಚೆಗೆ ಅಡಿಷನಲ್ ಡೈರೆಕ್ಟರ್ ಆಗಿ ಮಾಜಿ ಆರ್ ಬಿ ಐ ಗವರ್ನರ್ ಉರ್ಜಿತ್ ಪಟೇಲ್ ಅವರು ನೇಮಕಗೊಂಡಿದ್ದಾರೆ ಡಿಜಿಟ್ ಇನ್ಶೂರೆನ್ಸ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರು ಆಯ್ಕೆ ಆಗಿದ್ದಾರೆ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ಡಿಜಿಟ್ ಇನ್ಶೂರೆನ್ಸ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಬಿನ್ ಅಪಾಯಿಂಟೆಡ್ ಆಸ್ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ಡಿಜಿಟ್ ಇನ್ಶೂರೆನ್ಸ್ ಇಂಡಿಯಾ ಯುರೋಪಿಯನ್ ಯೂನಿಯನ್ ಸಬ್ಮಿಟ್ ಟೂ ತೌಸಂಡ್ ಟ್ವೆಂಟಿ ಒನ್ ವಿಲ್ ಬಿ ಹೆಲ್ಡ್ ಇನ್ ವಿಚ್ ಕಂಟ್ರಿ ಭಾರತ ಯುರೋಪಿಯನ್ ಯೂನಿಯನ್ ಶಂಘಸಭೆ ಟೂ ಥೌಸಂಡ್ ಟ್ವೆಂಟಿ ಒನ್ ಯಾವ ದೇಶದಲ್ಲಿ ನಡೆಯಲಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಪೋರ್ಚುಗಲ್ ಇಂಡಿಯಾ ಯುರೋಪಿಯನ್ ಯೂನಿಯನ್ ಸಮ್ಮಿಟ್ ಟೂ ತೌಸಂಡ್ ಟ್ವೆಂಟಿ ಒನ್ ಪೋರ್ಚುಗಲ್ ದೇಶದಲ್ಲಿ ನಡೆಯಲಿದೆ ಸೊ ಯುರೋಪಿಯನ್ ಯೂನಿಯನ್ ಬಗ್ಗೆ ಗೈಸ್ ಯುರೋಪಿಯನ್ ಯೂನಿಯನ್ ಇಪ್ಪತ್ತೇಳು ಸದಸ್ಯ ರಾಷ್ಟ್ರಗಳ ರಾಜಕೀಯ ಮತ್ತು ಆರ್ಥಿಕ ಒಕ್ಕೂಟವಾಗಿದ್ದು ಅದು ಪ್ರಾಥಮಿಕವಾಗಿ ಯುರೋಪ್ನಲ್ಲಿದೆ ನೆಕ್ಸ್ಟ್ ಗೈಸ್ ಯುರೋಪಿಯನ್ ಯೂನಿಯನ್ದು ಹೆಡ್ ಕ್ವಾರ್ಟರ್ಸ್ ಬ್ರಸಲ್ಸ್ ಬೆಲ್ಜಿಯಂನಲ್ಲಿದೆ ಆ್ಯಂಡ್ ಯುರೋಪಿಯನ್ ಯೂನಿಯನ್ದು ಸ್ಥಾಪನೆ ನವೆಂಬರ್ ನೈನ್ಟೀನ್ ನೈಂಟಿ ತ್ರೀನಲ್ಲಿ ಆಗಿದೆ ಸೊ ಇಂಡಿಯಾ ಯುರೋಪಿಯನ್ ಯೂನಿಯನ್ ಸಮ್ಮಿಟ್ ಟೂ ತೌಸಂಡ್ ಟ್ವೆಂಟಿ ಒನ್ ವಿಲ್ ಬಿ ಹೆಲ್ಡ್ ಇನ್ ಪೋರ್ಚುಗಲ್ ಇತ್ತೀಚೆಗೆ ನೌಕಾ ಹಡಗುಗಳನ್ನು ಶಿಪ್ನ ದಾಳಿಯಿಂದ ರಕ್ಷಿಸಲು ಸುಧಾರಿತ ಚಾಫ್ ಟೆಕ್ನಾಲಜಿಯನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಡಿಆರ್ಡಿಒ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಶತ್ರು ಶಿಪ್ನ ದಾಳಿಯಿಂದ ನೌಕಾ ಹಡಗುಗಳನ್ನು ರಕ್ಷಿಸಲು ಸುಧಾರಿತ ಚಾಫ್ ಟೆಕ್ನಾಲಜಿಯನ್ನು ಅಭಿವೃದ್ಧಿಪಡಿಸಿದೆ ಸೊ ಇದರಲ್ಲಿ ಗೈಸ್ ಈ ಟೆಕ್ನಾಲಜಿಯಲ್ಲಿ ಟೋಟಲ್ ತ್ರೀ ಸ್ಟೇಜಸ್ ಇದೆ ಸೊ ಫಸ್ಟ್ ಸಿ ಆರ್ ಶಾರ್ಟ್ ರೇಂಜ್ ಚಾಫ್ ರಾಕೆಟ್ ನೆಕ್ಸ್ಟ್ ಎಮ್ ಆರ್ ಸಿ ಆರ್ ಮೀಡಿಯಂ ರೇಂಜ್ ಚಾಫ್ ರಾಕೆಟ್ ಅಂಡ್ ಥರ್ಡ್ ಲಾಂಗ್ ರೇಂಜ್ ಚಾಫ್ ರಾಕೆಟ್ ಎಲ್ ಆರ್ ಸಿಆರ್ ನೆಕ್ಸ್ಟ್ ಕೈಸ್ ಡಿ ಡಿಒ ಬಗ್ಗೆ ನೋಡೋದೇ ಡಿಆರ್ ಡಿಒಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ ಡಿ ಡಿಒದ ಸ್ಥಾಪನೆ ನೈನ್ಟೀನ್ ಫಿಫ್ಟಿ ಏಟ್ ನಲ್ಲಿ ಆಗಿದೆ ಅಂಡ್ ಡಿಆರ್ ಡಿಒದ ಪ್ರಸ್ತುತ ಚೇರ್ಪರ್ಸನ್ ಡಾಕ್ಟರ್ ಜಿ ಸತೀಶ್ ರೆಡ್ಡಿ ಸೊ ನಾವಲ್ ಶಿಪ್ಸ್ ಅನ್ನು ಮಿಸೈಲ್ ಅಟ್ಯಾಕ್ ಇಂದ ರಕ್ಷಿಸಲು ಡಿಆರ್ಡಿಒ ಚಾಫ್ ಟೆಕ್ನಾಲಜಿಯನ್ನು ಅಭಿವೃದ್ಧಿಪಡಿಸಿದೆ ವೆನ್ ಈಸ್ ಕರ್ನಾಟಕ ಪೊಲೀಸ್ ಫ್ಲಾಗ್ ಡೇ ಅಬ್ಸರ್ವ್ ಕರ್ನಾಟಕ ಪೊಲೀಸ್ ಧ್ವಜ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಸೆಕೆಂಡ್ ಏಪ್ರಿಲ್ ಕರ್ನಾಟಕ ಪೊಲೀಸ್ ಫ್ಲಾಗ್ ಡೇ ಅನ್ನು ಏಪ್ರಿಲ್ ಎರಡರಂದು ಆಚರಿಸಲಾಗುತ್ತದೆ ನೆಕ್ಸ್ಟ್ ಕೈಸ್ ಪೊಲೀಸ್ ರಿಲೇಟೆಡ್ ಇಂಪಾರ್ಟೆಂಟ್ ಫುಲ್ ಫಾರ್ಮ್ಸ್ ನೋಡೋದ್ರೆ ಡಿಎಆರ್ ದು ಫುಲ್ ಫಾರ್ಮ್ ಡಿಸ್ಟಿಕ್ಟ್ ಆರ್ಮ್ ರಿಸರ್ವ್ ಸಿಎಆರ್ ದು ಫುಲ್ ಫಾರ್ಮ್ ಸಿಟಿ ಆರ್ಮ್ ರಿಸರ್ವ್ ಎಸ್ ಟಿಎಫ್ ದು ಫುಲ್ ಫಾರ್ಮ್ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಪಿದು ಫುಲ್ ಫಾರ್ಮ್ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಪಿದು ಫುಲ್ ಫಾರ್ಮ್ ಗೌರ್ಮೆಂಟ್ ರೈಲ್ವೆ ಪೊಲೀಸ್ ಕೆ ಎಸ್ಆರ್ ಪಿ ಇದು ಫುಲ್ ಫಾರ್ಮ್ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಸೊ ಪ್ರತಿ ವರ್ಷ ಏಪ್ರಿಲ್ ಎರಡರಂದು ಕರ್ನಾಟಕ ಪೊಲೀಸ್ ಫ್ಲಾಗ್ ಡೇ ಅನ್ನು ಆಚರಿಸಲಾಗುತ್ತದೆ ಮೂವತ್ತೈದನೇ ಫೋಪ್ಸ್ ವಾರ್ಷಿಕ ವಿಶ್ವದ ಬಿಲಿನಿಯರ್ ಪಟ್ಟಿಯಲ್ಲಿ ಯಾರು ಅಗ್ರ ಸ್ಥಾನದಲ್ಲಿದ್ದಾರೆ ಹೂ ಟಾಪ್ ಥರ್ಟಿ ಫಿಫ್ತ್ ಫೋರ್ಸ್ ಅನ್ಯುಯಲ್ ವರ್ಲ್ಡ್ ಬಿಲಿನಿಯರ್ ಲಿಸ್ಟ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಜೆಫ್ ಬೆಜೋಝ್ ಅಮೆಝಾನ್ ಸಿಒ ಜೆಫ್ ಬೆಜೋಸ್ ಮೂವತ್ತೈದನೇ ಫೋರ್ ವರ್ಲ್ಡ್ ಬಿಲಿನಿಯರ್ ಲಿಸ್ಟ್ ಅಲ್ಲಿ ಅಮೆಜಾನ್ ಸಿಇಒ ಜೆಫ್ ಬೆಜೋಸ್ ಅವರು ಅಗ್ರ ಸ್ಥಾನದಲ್ಲಿದ್ದಾರೆ ಸೊಗೈಸ್ ಇಲ್ಲಿ ಟಾಪ್ ತ್ರೀ ನೋಡೋದೇ ಫಸ್ಟ್ ಜೆಫ್ ಬೆಜೋಸ್ ಸೆಕೆಂಡ್ ಇಲಾನ್ ಮಸ್ ಅಂಡ್ ಥರ್ಡ್ ಬರ್ನಾರ್ಡ್ ಅರ್ನಾಲ್ಡ್ ಆ್ಯಂಡ್ ಭಾರತದಿಂದ ಮುಖೇಶ್ ಅಂಬಾನಿಯವರು ಅವರು ಹತ್ತನೇ ಸ್ಥಾನದಲ್ಲಿದ್ದಾರೆ ಐ ಭ್ರಷ್ಟಾಚಾರ ನಿಗ್ರಹ ಘಟಕದ ಮುಖ್ಯಸ್ಥರಾಗಿ ಯಾರನ್ನು ನೇಮಿಸಲಾಗಿದೆ ಐ ಆ್ಯಂಟಿ ಕರಪ್ಷನ್ ಯೂನಿಟ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಶಬ್ಬೀರ್ ಹುಸೇನ್ ಬಿಸಿಸಿಐ ಆಂಟಿ ಕರಪ್ಷನ್ ಯೂನಿಟ್ನ ಮುಖ್ಯಸ್ಥರಾಗಿ ಶಬೀರ್ ಹುಸೇನ್ ಅವರನ್ನು ನೇಮಿಸಲಾಗಿದೆ ಬಿಸಿಸಿ ಐದು ಫಾರ್ಮ್ ಕೈಸ್ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಬಿಸಿಸಿ ಐದು ಹೆಡ್ ಕ್ವಾರ್ಟರ್ಸ್ ಮುಂಬೈನಲ್ಲಿದೆ ಬಿಸಿಸಿ ಐದು ಸ್ಥಾಪನೆ ಡಿಸೆಂಬರ್ ನೈನ್ಟೀನ್ ಟ್ವೆಂಟಿ ಏಟ್ನಲ್ಲಿ ಆಗಿದೆ ಆ್ಯಂಡ್ ಬಿಸಿಸಿ ಐದು ಪ್ರಸ್ತುತ ಪ್ರೆಸಿಡೆಂಟ್ ಸೌರವ್ ಗಾಂಗುಲಿ ಆ್ಯಂಡ್ ಸೆಕ್ರೆಟರಿ ಜಯ ಶಾ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ಫೋರ್ಟಿ ಏಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಭಾರತದ ನಲವತ್ತೆಂಟನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ನೇಮಕಗೊಂಡಿದ್ದಾರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಎನ್ ವಿ ರಾಮನ ಭಾರತದ ನಲವತ್ತೆಂಟನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಫೋರ್ಟಿ ಏಟ್ ಚೀಫ್ ಜಸ್ಟಿಸ್ ಆಗಿ ಜಸ್ಟಿಸ್ ಎನ್ ವಿ ರಾಮನ್ ಅವರು ನೇಮಕಗೊಂಡಿದ್ದಾರೆ ಅಂಡ್ ಗೈಸ್ ಜಸ್ಟಿಸ್ ಎನ್ ವಿ ರಾಮನ್ ಅವರು ಏಪ್ರಿಲ್ ಇಪ್ಪತ್ನಾಲ್ಕರಂದು ಪ್ರಮಾಣ ಪ್ರಮಾಣವಚನ ಸ್ವೀಕರಿಸಿದರು ಆ್ಯಂಡ್ ಅವರು ಭಾರತದ ನಲವತ್ತೆಂಟನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಆಗಸ್ಟ್ ಟ್ವೆಂಟಿ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಟೂರವರೆಗೆ ಕಾರ್ಯನಿರ್ವಹಿಸಲಿದ್ದಾರೆ ವಾಟ್ ಈಸ್ ದ ಥೀಮ್ ಆಫ್ ವರ್ಲ್ಡ್ ಹೆಲ್ತ್ ಡೇ ಟೂ ಥೌಸಂಡ್ ಟ್ವೆಂಟಿ ಒನ್

ಡಬ್ಲ್ಯೂ ಕ್ವಾರ್ಟರ್ಸ್ ಜನಿವಾ ಸ್ವಿಟ್ಜರ್ಲೆಂಡ್ ನಲ್ಲಿದೆ ಸ್ಥಾಪನೆ ನೈನ್ಟೀನ್ ಫಾರ್ಟಿ ಏಟ್ ನಲ್ಲಿ ಆಗಿದೆ ಡಬ್ಲ್ಯೂ ಎಚ್ಒ ವರ್ಲ್ಡ್ ಹೆಲ್ತ್ ಆರ್ಗನೈಸನ್ ಪ್ರಸ್ತುತ ಡೈರೆಕ್ಟರ್ ಜನರಲ್ ಟೆಡ್ರೋಸ್ ಆಡಿನೋಮ್ ಭಾರತದ ಆರ್ಥಿಕ ವ್ಯವಹಾರಗಳ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಎಕನಾಮಿಕ್ ಅಫೇರ್ಸ್ ಸೆಕ್ರೆಟರಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಅಜಯ್ ಸೇಠ್ ಕರ್ನಾಟಕ ಕ್ಯಾಡರ್ನ ಎಸ್ ಅಧಿಕಾರಿ ಅಜಯ್ ಸೇಠ್ ಅವರನ್ನು ಆರ್ಥಿಕ ವ್ಯವಹಾರಗಳ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ ಎಕನಾಮಿಕ್ ಅಫೇರ್ಸ್ ಸೆಕ್ರೆಟರಿ ಸೊ ಗೈಸ್ ಭಾರತದ ವೇರಿಯಸ್ ಸೆಕ್ರೆಟರಿ ನೋಡೋದ್ರೆ ಕ್ಯಾಬಿನೆಟ್ ಸೆಕ್ರೆಟರಿ ರಾಜೀವ್ ಗೌಬಾ ಡಿಫೆನ್ಸ್ ಸೆಕ್ರೆಟರಿ ಅಜಯ್ ಕುಮಾರ್ ಪವರ್ ಸೆಕ್ರೆಟರಿ ಅಲೋಕ್ ಕುಮಾರ್ ಹೋಮ್ ಸೆಕ್ರೆಟರಿ ಅಜಯ್ ಕುಮಾರ್ ಭಲ್ಲಾ ಎಕ್ಸ್ಪೆಂಡಿಚರ್ ಸೆಕ್ರೆಟರಿ ಅತಾನು ಚಕ್ರವೂರ್ತಿ ಫಾರಿನ್ ಸೆಕ್ರೆಟರಿ ಹರ್ಷವರ್ಧನ್ ಶಿಂಗ್ಲಾ ರೆವೆನ್ಯೂ ಸೆಕ್ರೆಟರಿ ತರುಣ್ ಬಜಾಜ್ ಎರಡ್ ಸಾವಿರದ ಇಪ್ಪತ್ತೊಂದರ ವೈಜ್ಞಾನಿಕ ಸಂಶೋಧನೆಗಾಗಿ ಮೂವತ್ತನೇ ಬಿಲ್ಲಾ ಪ್ರಶಸ್ತಿ ಯಾರು ಗೆದ್ದಿದ್ದಾರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಸುಮನ್ ಚಕ್ರವರ್ತಿ ಐಐ ಟಿ ಖರಗ್ಪುರ್ ಪ್ರೊಫೆಸರ್ ಸುಮನ್ ಚಕ್ರವರ್ತಿ ಅವರು ವೈಜ್ಞಾನಿಕ ಸಂಶೋಧನೆಗಾಗಿ ಸೈಂಟಿಫಿಕ್ ರಿಸರ್ಚ್ಗಾಗಿ ಮೂವತ್ತನೇ ಜಿ ಡಿ ಬಿರ್ಲಾ ಅವಾರ್ಡ್ ಅನ್ನು ಗೆದ್ದಿದ್ದಾರೆ ವಿಜೋಸಾ ಓಸ್ಮಾನಿ ಹ್ಯಾಸ್ ಬಿನ್ ಎಲೆಕ್ಟೆಡ್ ಆಸ್ ಅ ಪ್ರೆಸಿಡೆಂಟ್ ಆಫ್ ವಿಚ್ ಕಂಟ್ರಿ ವಿಜೋಸಾ ಓಸ್ಮಾನಿ ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಕೊಸೋವೊ ವಿಜೋಸಾ ಓಸ್ಮಾನಿ ಕೊಸೋವೊ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಕೊಸುವುದು ಕ್ಯಾಪಿಟಲ್ ಗೈಸ್ ಪ್ರಿಸ್ಟಿನಾ ಅಂಡ್ ಕೊಸುವುದು ಕರೆನ್ಸಿ ಯೂರೋ ಫೋನ್ ಕಂಪನಿ ವಿವಾದ ಬ್ರಾಂಡ್ ಅಂಬಾಸಿಡರ್ ಆಗಿ ಯಾರನ್ನು ನೇಮಿಸಲಾಗಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ವಿರಾಟ್ ಕೊಹ್ಲಿ ಫೋನ್ ಕಂಪನಿ ವಿವಾದ ಬ್ರಾಂಡ್ ಅಂಬಾಸಿಡರ್ ಆಗಿ ವಿರಾಟ್ ಕೊಹ್ಲಿ ಅವರನ್ನು ನೇಮಿಸಲಾಗಿದೆ ವಿಮಾನ ನಿಲ್ದಾಣ ಪ್ರಾಧಿಕಾರದ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ ಚೇರ್ಮನ್ ಆಫ್ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಸಂಜೀವ್ ಕುಮಾರ್ ಸಂಜೀವ್ ಕುಮಾರ್ ಅವರನ್ನು ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ವಿಮಾನ ನಿಲ್ದಾಣ ಪ್ರಾಧಿಕಾರದ ಅಧ್ಯಕ್ಷರಾಗಿ ನೇಮಿಸಲಾಗಿದೆ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕದ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ ಹೂ ಇಸ್ ಅಪಾಯಿಂಟೆಡ್ ಆಸ್ ಚೇರ್ಮನ್ ಆಫ್ ಸಿಡ್ಬಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಎಸ್ ರಮನ್ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಎಸ್ ರಮನ್ ಅವರನ್ನು ನೇಮಿಸಲಾಗಿದೆ ಸಿಡ್ಬಿದು ದು ಫುಲ್ ಫಾರ್ಮ್ ಗೈಸ್ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಸಿಡ್ಬಿ ದು ಹೆಡ್ ಕ್ವಾರ್ಟರ್ಸ್ ಲಕ್ನೌ ಉತ್ತರ ಪ್ರದೇಶನಲ್ಲಿದೆ ಸುಪೇಸ್ ಎಐ ಆಧಾರಿತ ಪೋರ್ಟಲ್ ಅನ್ನು ಯಾವ ಸಂಸ್ಥೆಗೆ ಪ್ರಾರಂಭಿಸಲಾಗಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಸುಪೇಸ್ ಎಂದು ಕರೆಯಲ್ಪಡುವ ಭಾರತದ ಸುಪ್ರೀಂ ಕೋರ್ಟ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಪೋರ್ಟಲ್ ಅನ್ನು ಏಪ್ರಿಲ್ ಆರಂದು ಶರದ್ ಅರವಿಂದ್ ಬೋಬ್ಡೆ ಅವರು ಪ್ರಾರಂಭಿಸಿದರು ಸುಪೇಸ್ ದು ಗೈಸ್ ಸುಪ್ರೀಂ ಕೋರ್ಟ್ ಪೋರ್ಟಲ್ ಫಾರ್ ಅಸಿಸ್ಟೆಂಟ್ ಇನ್ ಕೋರ್ಟ್ಸ್ ಎಫಿಷಿಯನ್ಸಿ ಆ್ಯಂಡ್ ಸುಪೇಸ್ ಪೋರ್ಟಲ್ ನ್ಯಾಯಾಧೀಶರಿಗೆ ಸಂಶೋಧನೆಯನ್ನು ಸುಲಭಗೊಳಿಸಲು ಸಂಬಂಧಿತ ಫ್ಯಾಕ್ಸ್ ಮತ್ತು ಡೇಟಾವನ್ನು ಸಂಗ್ರಹಿಸಿ ನ್ಯಾಯಾಧೀಶರಿಗೆ ಲಭ್ಯವಾಗುವಂತೆ ಮಾಡುವ ಸಾಧನವಾಗಿದೆ ಭಾರತ ಸರ್ಕಾರ ಇತ್ತೀಚೆಗೆ ನೂರು ಕೋಟಿ ರೂಪಾಯಿಯ ಪೆಟ್ರೋಲ್ ಹಡಗು ಪಿಎಸ್ ಸ್ವರಾಷ್ಟ್ರನ್ನು ಯಾವ ದೇಶಕ್ಕೆ ಉಡುಗೊರೆಯಾಗಿ ನೀಡಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಸೆಚಲೀಸ್ ಭಾರತ ಸರ್ಕಾರ ಇತ್ತೀಚೆಗೆ ನೂರು ಕೋಟಿ ರೂಪಾಯಿಯ ಪೆಟ್ರೋಲ್ ಹಡಗು ಪಿಎಸ್ ಸ್ವರಾಷ್ಟ್ರನ್ನು ಸೆಚಲೀಸ್ ದೇಶಕ್ಕೆ ಉಡುಗೊರೆಯಾಗಿ ನೀಡಿದೆ ಅಂಡ್ ಗೈಸ್ ಈ ಹಡಗು ಕಳ್ಳಸಾಗಣೆ ವಿರೋಧಿ ಭೇಟಿ ಆಡುವಿಕೆ ವಿರೋಧಿ ಕಾರ್ಯಾಚರಣೆಗಳು ಮತ್ತು ಸರ್ಚ್ ಅಂಡ್ ರಿಸರ್ಚ್ ಆಪರೇಷನ್ಸ್ ನಲ್ಲಿ ಬಳಸಲಾಗುವುದು ಸೆಚಲೀಸ್ ಬಗ್ಗೆ ನೋಡೋಣ ಗೈಸ್ ಸೆಚಲೀಸ್ ಕ್ಯಾಪಿಟಲ್ ವಿಕ್ಟೋರಿಯಾ ಸೆಚಲೀಸ್ ಪ್ರೆಸಿಡೆಂಟ್ ವಾವಲ್ ರಾಮ್ಕಲ್ವನ್ ಅಂಡ್ ಸೆಚಲೀಸ್ ಕರೆನ್ಸಿ ಸೆಚಲಾಯ್ಸ್ ರುಪಿ ಕೋವಿಡ್ ವ್ಯಾಕ್ಸಿನೇಷನ್ ಕಾರ್ಯಕ್ರಮದ ರಾಯಭಾರಿಯಾಗಿ ಫಿಲ್ಮ್ ಸ್ಟಾರ್ ಸೋನು ಸೂದ್ ಅವರನ್ನು ಯಾವ ರಾಜ್ಯ ನೇಮಕ ಮಾಡಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಪಂಜಾಬ್ ಕೋವಿಡ್ ವ್ಯಾಕ್ಸಿನೇಷನ್ ಕಾರ್ಯಕ್ರಮದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಫಿಲ್ಮ್ ಸ್ಟಾರ್ ಸೋನು ಸೂದರನ್ನು ಪಂಜಾಬ್ ರಾಜ್ಯ ನೇಮಕ ಮಾಡಿದೆ ಪಂಜಾಬ್ದು ಮುಖ್ಯಮಂತ್ರಿ ಗೈಝ್ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಪಂಜಾಬ್ ಗವರ್ನರ್ ವಿ ಪಿ ಸಿಂಗ್ ಬದ್ನೋರ್ ಹೂ ಆರ್ ದ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಆ್ಯಟ್ ಬ್ರಿಟಿಷ್ ಅಕಾಡೆಮಿ ಫಿಲ್ಮ್ ಅವಾರ್ಡ್ಸ್ ಅಥವಾ ಬ್ಯಾಫ್ಟಾ ಟೂ ತೌಸಂಡ್ ಟ್ವೆಂಟಿ ಒನ್ ಬ್ರಿಟಿಷ್ ಅಕಾಡೆಮಿ ಫಿಲ್ಮ್ ಅವಾರ್ಡ್ಸ್ ಅಥವಾ ಬ್ಯಾಫ್ಟಾ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿ ಯಾರು ಪಡೆದಿದ್ದಾರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಸರ್ ಆಂಥೋನಿ ಹಾಪ್ಕಿನ್ಸ್ ಬ್ಯಾಫ್ಟಾ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಬೆಸ್ಟ್ ಆಕ್ಟರ್ ಅವಾರ್ಡ್ ಅನ್ನು ಆಂಥೋನಿ ಹಾಪ್ಕಿನ್ಸ್ ಅವರು ಪಡೆದಿದ್ದಾರೆ ಸೊ ಬ್ಯಾಫ್ಟಾ ಅವಾರ್ಡ್ಸ್ ಬಗ್ಗೆ ಬ್ಯಾಫ್ಟಾ ಬಾಫ್ಟಾದು ಫುಲ್ ಫಾರ್ಮ್ ಬ್ರಿಟಿಷ್ ಅಕಾಡೆಮಿ ಫಿಲ್ಮ್ ಅವಾರ್ಡ್ಸ್ ಸೊ ಟೂ ತೌಸಂಡ್ ಟ್ವೆಂಟಿ ಒನ್ ಬಫ್ಟಾ ಅವಾರ್ಡ್ಸ್ ವಿನರ್ಸ್ ನೋಡೋದ್ರೆ ಬೆಸ್ಟ್ ಫಿಲ್ಮ್ ನೊಬೈಡ್ಲ್ಯಾಂಡ್ ಬೆಸ್ಟ್ ಆಕ್ಟರ್ ಆಂಥೋನಿ ಹಾಪ್ಕಿನ್ಸ್ ಬೆಸ್ಟ್ ಆಕ್ಟರ್ಸ್ ಫ್ರಾನ್ಸಿಸ್ ಮ್ಯಾಕ್ಡೋರ್ಮಂಡ್ ಔಟ್ಸ್ಟ್ಯಾಂಡಿಂಗ್ ಬ್ರಿಟಿಷ್ ಫಿಲ್ಮ್ ಮಿಸ್ಸಿಂಗ್ ಯಂಗ್ ವುಮನ್ ಬೆಸ್ಟ್ ಡೈರೆಕ್ಟರ್ ಕ್ಲೋಯ್ ಝಾವ್ ನೈಟ್ ಆಫ್ ದಿ ಆರ್ಡರ್ ಆಫ್ ಆರ್ಟ್ಸ್ ಆ್ಯಂಡ್ ಲೆಟರ್ಸ್ ಗೌರವವನ್ನು ಯಾರಿಗೆ ನೀಡಲಾಗಿದೆ ಹೂ ಎಸ್ ಬಿನ್ ಕನ್ಫರ್ಡ್ ವಿತ್ ನೈಟ್ ಆಫ್ ಆರ್ಡರ್ ಆಫ್ ಆರ್ಟ್ಸ್ ಆ್ಯಂಡ್ ಲೆಟರ್ಸ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಗುನೀತ್ ಮೊಂಗಾ ನೈಟ್ ಆಫ್ ದಿ ಆರ್ಡರ್ ಆಫ್ ಆರ್ಟ್ಸ್ ಮತ್ತು ಲೆಟರ್ಸ್ ಗೌರವವನ್ನು ಚಲನಚಿತ್ರ ನಿರ್ಮಾಪಕ ಗುನೀತ್ ಮೊಂಗಾಗೆ ನೀಡಲಾಗಿದೆ ಎನ್ ಗೈಸ್ ಇದು ಎರಡನೇ ಅತ್ಯುನ್ನತ ನಾಗರಿಕ ಫ್ರೆಂಚ್ ಗೌರವವಾಗಿದೆ ಸೆಕೆಂಡ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಸೊ ಫ್ರಾನ್ಸ್ ಬಗ್ಗೆ ನೋಡೋದು ಗೈಸ್ ಫ್ರಾನ್ಸ್ ಪ್ರೆಸಿಡೆಂಟ್ ಇಮ್ಯಾನ್ಯಲ್ ಮ್ಯಾಕ್ರೋನ್ ಫ್ರಾನ್ಸ್ ಕ್ಯಾಪಿಟಲ್ ಪೇರಿಸ್

ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್ ಎನ್ ಸಿ ಎ ಹೆಡ್ ಹೆಡ್ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ ಆ್ಯಂಡ್ ಸ್ಥಾಪನೆ ನೈನ್ಟೀನ್ ಫಿಫ್ಟಿ ಸಿಕ್ಸ್ನಲ್ಲಿ ಆಗಿದೆ ಸೊ ಪೂನಮ್ ಗುಪ್ತಾ ಈಸ್ ದ ಫಸ್ಟ್ ವುಮನ್ ಡೈರೆಕ್ಟರ್ ಜನರಲ್ ಆಫ್ ಎನ್ ಸಿ ಎ ಆರ್ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ಚೀಫ್ ಎಲೆಕ್ಷನ್ ಕಮಿಷನರ್ ಮುಖ್ಯ ಚುನಾವಣಾ ಆಯುಕ್ತರಾಗಿ ಯಾರನ್ನು ನೇಮಿಸಲಾಗಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಸುಶೀಲ್ ಚಂದ್ರ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿ ಸುಶೀಲ್ ಚಂದ್ರ ಅವರನ್ನು ನೇಮಿಸಲಾಗಿದೆ ಸೊ ಎಲೆಕ್ಷನ್ ಕಮಿಷನ್ ಬಗ್ಗೆ ಗೈಸ್ ಎಲೆಕ್ಷನ್ ಕಮಿಷನ್ ಟ್ವೆಂಟಿ ಜನವರಿ ಆಗಿದೆ ಸೇನ್ ವಾಸ್ ದ ಫಸ್ಟ್ ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ನೆಕ್ಸ್ಟ್ ಗೈಸ್ ವಿ ಎಸ್ ರಾಮಾದೇವಿ ವಾಸ್ ಫಸ್ಟ್ ಫಿಮೇಲ್ ಚೀಫ್ ಎಲೆಕ್ಷನ್ ಕಮಿಷನರ್ ಅಂಡ್ ಗೈಸ್ ಪ್ರತಿ ವರ್ಷ ಜನವರಿ ಇಪ್ಪತ್ತೈದರಂದು ನ್ಯಾಷನಲ್ ವೋಟರ್ಸ್ ಡೇ ಅನ್ನು ಆಚರಿಸಲಾಗುತ್ತದೆ ಸೊ ಸುಶೀಲ್ ಚಂದ್ರ ಇಸ್ ದ ನ್ಯೂ ಚೀಫ್ ಎಲೆಕ್ಷನ್ ಕಮಿಷನರ್ ಐ ಪಿ ಎಲ್ ನಲ್ಲಿ ತ್ರೀ ಫಿಫ್ಟಿ ಸಿಕ್ಸರ್ಸ್ ಬಾರಿಸಿದ ಮೊದಲ ಪ್ಲೇಯರ್ ಯಾರು ಫಸ್ಟ್ ಪ್ಲೇಯರ್ ಟು ಹಿಟ್ ತ್ರೀ ಫಿಫ್ಟಿ ಸಿಕ್ಸಿಸ್ ಇನ್ ಐ ಪಿ ಎಲ್ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಕ್ರಿಸ್ ಗೇಲ್ ಕ್ರಿಸ್ ಗೇಲ್ ಇಸ್ ದ ಫಸ್ಟ್ ಪ್ಲೇಯರ್ ಟು ಹಿಟ್ ತ್ರೀ ಫಿಫ್ಟಿ ಸಿಕ್ಸಿಸ್ ಇನ್ ಐ ಪಿ ಎಲ್ ಏಪ್ರಿಲ್ ಹದ್ನಾಲ್ಕರಂದು ಯಾರ ಜನ್ಮದಿನವನ್ನು ಆಚರಿಸಲಾಗುತ್ತದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಭೀಮರಾವ್ ಅಂಬೇಡ್ಕರ್ ಏಪ್ರಿಲ್ ಫೋರ್ಟೀನ್ ರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ಆಚರಿಸಲಾಗುತ್ತದೆ ಸೊ ಬಿಆರ್ ಅಂಬೇಡ್ಕರ್ ಬಗ್ಗೆ ನೋಡೋದ್ ಬಿಆರ್ ಅಂಬೇಡ್ಕರ್ ತು ಫುಲ್ ನೇಮ್ ಭೀಮ್ ರಾವ್ ರಾಮ್ಜಿ ಅಂಬೇಡ್ಕರ್ ಆ್ಯಂಡ್ ಬಿ ಆರ್ ಅಂಬೇಡ್ಕರ್ ಅವರು ಏಪ್ರಿಲ್ ಫೋರ್ಟೀನ್ ಏಯ್ಟೀನ್ ನೈಂಟಿ ಒನ್ ರಂದು ಜನಿಸಿದರು ಮಧ್ಯಪ್ರದೇಶದ ಮಾವದಲ್ಲಿ ನೆಕ್ಸ್ಟ್ ಗೈಸ್ ಪ್ರತಿ ವರ್ಷ ಏಪ್ರಿಲ್ ಫೋರ್ಟೀನ್ ರಂದು ಅಂಬೇಡ್ಕರ್ ಜಯಂತಿ ಅಥವಾ ಭೀಮ್ ಜಯಂತಿಯನ್ನು ಆಚರಿಸಲಾಗುತ್ತದೆ ಆ್ಯಂಡ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮಾರ್ಚ್ ಥರ್ಟಿ ಒನ್ ನೈನ್ಟೀನ್ ನೈನ್ಟಿರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಲಾಯಿತು ಆ್ಯಂಡ್ ಗೈಸ್ ಬಿ ಆರ್ ಅಂಬೇಡ್ಕರ್ ಅವರು ಸಿಕ್ಸ್ ಡಿಸೆಂಬರ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ರಂದು ನಿಧನರಾದರು ಎರಡು ಸಾವಿರದ ಇಪ್ಪತ್ತೊಂದರ ರೈಸನ ಸಂವಾದದ ಥೀಮ್ ಏನು ವಾಟ್ ಈಸ್ ದ ಥೀಮ್ ಆಫ್ ಟೂ ಥೌಸಂಡ್ ಟ್ವೆಂಟಿ ಒನ್ ರಾಯ್ಸೇನಾ ಡೈಲಾಗ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ವೈರಲ್ ವರ್ಲ್ಡ್ ಔಟ್ ಬ್ರೇಕ್ಸ್ ಔಟ್ ಲಯರ್ಸ್ ಅಂಡ್ ಔಟ್ ಆಫ್ ಕಂಟ್ರೋಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು ಏಪ್ರಿಲ್ ಹದಿಮೂರರಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ರಾಯಸೇನಾ ಡೈಲಾಗ್ ಅನ್ನು ಉದ್ಘಾಟಿಸಿದರು ಆ್ಯಂಡ್ ಗೈಸ್ ರಾಯ್ ಸೇನಾ ಡೈಲಾಗ್ ಜಿಯೋ ಪೊಲಿಟಿಕಲ್ ಕಾನ್ಫರೆನ್ಸ್ ಪ್ರಮುಖ ಸಮ್ಮೇಳನವಾಗಿದೆ ಅಂಡ್ ಇದನ್ನು ಟೂ ಥೌಸಂಡ್ ಸಿಕ್ಸ್ಟೀನ್ರಿಂದ ವಾರ್ಷಿಕವಾಗಿ ಆಯೋಜಿಸಲಾಗುತ್ತದೆ ಆ್ಯಂಡ್ ಎರಡು ಇಪ್ಪತ್ತೊಂದರ ರೈಸ್ ಆ್ಯಂಡ್ ಡೈಲಾಗ್ ದು ಥೀಮ್ ವೈರಲ್ ವರ್ಲ್ಡ್ ಔಟ್ ಬ್ರೇಕ್ಸ್ ಔಟ್ ಲೈಯರ್ಸ್ ಅಂಡ್ ಔಟ್ ಆಫ್ ಕಂಟ್ರೋಲ್ ಸಂಸ್ಕೃತವನ್ನು ಸುಲಭ ರೀತಿಯಲ್ಲಿ ಕಲಿಯಲು ಭಾರತ ಸರ್ಕಾರ ಪ್ರಾರಂಭಿಸಿದ ಮೊಟ್ಟ ಮೊದಲ ಮೊಬೈಲ್ ಅಪ್ಲಿಕೇಶನ್ ಯಾವುದು ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಲಿಟಲ್ ಗುರು ಸಂಸ್ಕೃತವನ್ನು ಸುಲಭ ರೀತಿಯಲ್ಲಿ ಕಲಿಯಲು ಭಾರತ ಸರ್ಕಾರ ಲಿಟಲ್ ಗುರು ಎಂಬ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ ರಾಷ್ಟ್ರೀಯ ಡೋಪಿಂಗ್ ವಿರೋಧಿ ಏಜೆನ್ಸಿಯ ಹೊಸ ಮಹಾನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ ಜನರಲ್ ಆಫ್ ನಾಡಾ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಸಿದ್ಧಾರ್ಥ್ ಲಾಂಗ್ ಜಂಪ್ ರಾಷ್ಟ್ರೀಯ ಡೋಪಿಂಗ್ ವಿರೋಧಿ ಏಜೆನ್ಸಿಯ ಹೊಸ ಮಹಾನಿರ್ದೇಶಕರಾಗಿ ಸಿದ್ಧಾರ್ಥ್ ಲಾಂಗ್ ಜಂಪ್ ಅವರನ್ನು ನೇಮಿಸಲಾಗಿದೆ ನಾಡಾ ಬಗ್ಗೆ ನೋಡೋದು ಗೈಸ್ ನಾಡದು ಫುಲ್ ಫಾರ್ಮ್ ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ ನಾಡದು ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ ನಡದು ಸ್ಥಾಪನೆ ನವೆಂಬರ್ ಟೂ ತೌಸಂಡ್ ಫೈವ್ ನಲ್ಲಿ ಆಗಿದೆ ಸೊ ಸಿದ್ಧಾರ್ಥ ಲಾಂಗ್ ಜಂಪ್ ಇಸ್ ಅನ್ಯೂ ಡೈರೆಕ್ಟರ್ ಜನರಲ್ ಆಫ್ ನಾಡಾ ಈ ಸೆಂಟರ್ ಎಲೆಕ್ಟ್ರಾನಿಕ್ ಮಾರುಕಟ್ಟೆಯಾಗಿದ್ದು ಯಾವ ಗುಂಪಿನ ಅನುಕೂಲಕ್ಕಾಗಿ ಸರ್ಕಾರ ಪ್ರಾರಂಭಿಸಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಎಕ್ವಾ ಫಾರ್ಮರ್ಸ್ ಎಕ್ವಾ ಫಾರ್ಮರ್ಸ್ನ ಮತ್ತು ಖರೀದಿದಾರರನ್ನು ಸಂಪರ್ಕಿಸಲು ಒಂದು ವೇದಿಕೆಯನ್ನು ಒದಗಿಸಲು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಅವರು ಎಲೆಕ್ಟ್ರಾನಿಕ್ ಪ್ಲಾಟ್ಫಾರ್ಮ್ ಈ ಅನ್ನು ಪ್ರಾರಂಭಿಸಿದರು ಇ ಸೆಂಟಾ ಫುಲ್ ಫಾರ್ಮ್ ಗೈಸ್ ಎಲೆಕ್ಟ್ರಾನಿಕ್ ಸೊಲ್ಯೂಷನ್ ಫಾರ್ ಅಗ್ಮೆಂಟಿಂಗ್ ಎ ಫಾರ್ಮರ್ಸ್ ಟ್ರೇಡ್ ಇನ್ ಅಕ್ವಾಕಲ್ಚರ್ ಅಂಡ್ ಈ ಸ್ಯಾಂಟಾ ಎಕ್ವಾ ರೈತರ ಆದಾಯ ಜೀವನ ಶೈಲಿ ಸ್ವಲಂಬನೆ ಪತ್ತೆ ಹಚ್ಚುವಿಕೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ವಿಚ್ ಡೇ ಈಸ್ ಅಬ್ಸರ್ವ್ಡ್ ಆಸ್ ಹಿಮಾಚಲ್ ಡೇ ಹಿಮಾಚಲ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಫಿಫ್ಟೀನ್ತ್ ಏಪ್ರಿಲ್ ಪ್ರತಿ ವರ್ಷ ಏಪ್ರಿಲ್ ಹದಿನೈದರಂದು ಹಿಮಾಚಲ್ ದಿನವನ್ನು ಆಚರಿಸಲಾಗುತ್ತದೆ ಹಿಮಾಚಲ್ ಪ್ರದೇಶ ಬಂಗಡವಾದ ಗೈಸ್ ಹಿಮಾಚಲ ಪ್ರದೇಶದ ಗವರ್ನರ್ ಬಂಡಾರು ದತ್ತಾತ್ರೇಯ ಮುಖ್ಯಮಂತ್ರಿ ಜಯರಾಮ್ ಠಾಕೂರ್ ಹಿಮಾಚಲ್ ಪ್ರದೇಶದು ಕ್ಯಾಪಿಟಲ್ ಸಮರ್ ಕ್ಯಾಪಿಟಲ್ ಶಿಮ್ಲಾ ವಿಂಟರ್ ಕ್ಯಾಪಿಟಲ್ ಧರ್ಮಶಾಲಾ ಆ್ಯಂಡ್ ಹಿಮಾಚಲ್ ಪ್ರದೇಶದು ಟೋಟಲ್ ಡಿಸ್ಟಿಕ್ಸ್ ಟ್ವೆಲ್ ಸೊ ಪ್ರತಿ ವರ್ಷ ಏಪ್ರಿಲ್ ಹದಿನೈದರಂದು ಹಿಮಾಚಲ್ ಡೇ ಅನ್ನು ಆಚರಿಸಲಾಗುತ್ತದೆ ಭಾರತದ ಮೊದಲನೇ ಎಲೆಕ್ಟ್ರಿಕ್ ವೆಹಿಕಲ್ ಲೀಥಿಯಂ ಬ್ಯಾಟ್ರಿ ಪ್ಲಾಂಟನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುವುದು ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಕರ್ನಾಟಕ ಇಂಡಿಯಾಸ್ ಫಸ್ಟ್ ಎಲೆಕ್ಟ್ರಿಕ್ ವೆಹಿಕಲ್ ಲಿಥಿಯಂ ಬ್ಯಾಟ್ರಿ ಪ್ಲಾಂಟನ್ನು ಕರ್ನಾಟಕದಲ್ಲಿ ಸ್ಥಾಪಿಸಲಾಗುವುದು ವಾಟ್ ಈಸ್ ದ ಮೊಟೋ ಆಫ್ ಆಹಾರ ಕ್ರಾಂತಿ ಮಿಷನ್ ಲಾಂಚ್ ಬೈ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಆರೋಗ್ಯ ಸಚಿವಾಲಯ ಪ್ರಾರಂಭಿಸಿರುವ ಆಹಾರ ಕ್ರಾಂತಿಯ ಮೊಟ್ಟೋ ಏನು ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಗುಡ್ ಡೈಟ್ ಗುಡ್ ಕಾಗ್ನಿಷನ್ ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಅವರು ಆಹಾರ ಕ್ರಾಂತಿ ಎಂಬ ಹೊಸ ಮಿಷನ್ ಅನ್ನು ಪ್ರಾರಂಭಿಸಿದರು ಎಂಡ್ಗೈಸ್ ನ್ಯೂಟ್ರಿಷನ್ ಬಗ್ಗೆ ಜಾಗೃತಿ ಮೂಡಿಸುವುದು ಈ ಮಿಷನ್ನ ಮುಖ್ಯ ಉದ್ದೇಶವಾಗಿದೆ ಅಂಡ್ ಆಹಾರ ಕ್ರಾಂತಿ ಮಿಷನ್ ದು ಮೊಟ್ಟೋ ಗುಡ್ ಡೈಟ್ ಗುಡ್ ಕಾಗ್ನಿಷನ್ ಆರ್ ఉత్తమ ఆహార్ ఉత్తమ విచార్ సవర ఇన్క్లూజివ్ ఇంటర్నెట్ ఇండెక్స్ భారత రైంక్ ఎస్ యూ రైట్ ఆన్సర్ ఇస్ ఆప్షన్ బి 49 ఫోర్టీన్ ఇప్పటి ఇన్క్లూజివ్ ఇంటర్నెట్ ఇండెక్స్ భారత్ 49 ప్లేస్ అయితే సో గైస్ ఈ ర్యాంకింగ్స్ టాప్ 5 కంట్రీస్ ఫస్ట్ స్వీడన్ సెకండ్ యుఎస్ థర్డ్ స్పెయిన్ ఫోర్త్ ఆస్ట్రేలియా అండ్ ఫిఫ్త్ హాంకాంగ్ అండ్ భారత్ 49th ప్లేస్ అయితే అండ్ గైస్ ఈ సూచ్యంకొని ఎకనామిస్ట్ ఇంటెలిజెన్స్ యూనిట్ ಫೇಸ್ಬುಕ್ ಸೌಭಾಗ್ಯತ್ವದಲ್ಲಿ ಬಿಡುಗಡೆ ಮಾಡಿದೆ ಜಿ ಜಿ ಕೃಷ್ಣಮೂರ್ತಿ ಇತ್ತೀಚೆಗೆ ನಿಧನರಾದರು ಅವರು ಭಾರತದ ಮಾಜಿ ಡ್ಯಾಶ್ ಆಗಿದ್ದರು ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಎಲೆಕ್ಷನ್ ಕಮಿಷನರ್ ಜಿ ವಿ ಜಿ ಕೃಷ್ಣಮೂರ್ತಿ ಅವರು ಇತ್ತೀಚೆಗೆ ನಿಧನರಾದರು ಭಾರತದ ಮಾಜಿ ಎಲೆಕ್ಷನ್ ಕಮಿಷನರ್ ಆಗಿದ್ದರು ಇತ್ತೀಚೆಗೆ ನಿಧನರಾದ ರಂಜಿತ್ ಸಿನ್ಹಾ ಯಾವ ಸಂಸ್ಥೆಯ ಮಾಜಿ ಮುಖ್ಯಸ್ಥರಾಗಿದ್ದರು ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಸಿಬಿಐ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಇತ್ತೀಚೆಗೆ ನಿಧನರಾದ ರಂಜಿತ್ ಸಿನ್ಹಾ ಅವರು ಸಿಬಿಐನ ಮಾಜಿ ಮುಖ್ಯಸ್ಥರಾಗಿದ್ದರು ಇತ್ತೀಚೆಗೆ ನಿಧನರಾದ ವಿನಯ್ ಅಗರ್ವಾಲ್ ಯಾವ ಕಂಪ್ನಿಯ ಸಿಇಒ ಆಗಿದ್ದರು ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಏಂಜಲ್ ಬ್ರೋಕಿಂಗ್ ಇತ್ತೀಚೆಗೆ ನಿಧನರಾದ ವಿನಯ್ ಅಗರ್ವಾಲ್ ಅವರು ಸ್ಟಾಕ್ ಮಾರ್ಕೆಟ್ ಬ್ರೋಕರೇಜ್ ಕಂಪ್ನಿ ಏಂಜಲ್ ಬ್ರೋಕಿಂಗ್ನ ಸಿಇಒ ಆಗಿದ್ದರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಖ್ಯಾತ ನಟ ವಿವೇಕ್ ಇತ್ತೀಚೆಗೆ ನಿಧನರಾದರು ಅವರು ಯಾವ ಫಿಲ್ಮ್ ಇಂಡಸ್ಟ್ರಿಯೊಂದಿಗೆ ಸಂಬಂಧ ಹೊಂದಿದ್ದರು ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ತಮಿಳ್ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಆ್ಯಂಡ್ ಖ್ಯಾತ ನಟ ವಿವೇಕ್ ಇತ್ತೀಚೆಗೆ ನಿಧನರಾದರು ಅಂಡ್ ಗೈಸ್ ಅವರು ತಮಿಳ್ ಫಿಲ್ಮ್ ಇಂಡಸ್ಟ್ರಿಯೊಂದಿಗೆ ಸಂಬಂಧ ಹೊಂದಿದ್ದರು ಭಾರತದಲ್ಲಿ ಮೊಟ್ಟ ಮೊದಲ ಮೆಗಾ ಫುಡ್ ಪಾರ್ಕ್ ಮತ್ತು ಆಹಾರ ಸಂಸ್ಕರಣಾ ಘಟಕವನ್ನು ಪ್ರಾರಂಭಿಸಿದ ದೇಶ ಯಾವುದು ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಇಟಾಲಿ ಇಟಾಲಿ ತನ್ನ ಮೊಟ್ಟ ಮೊದಲ ಮೆಗಾ ಫುಡ್ ಪಾರ್ಕ್ ಯೋಜನೆಯನ್ನು ಗುಜರಾತ್ನ ಮೆಸಾನ ಜಿಲ್ಲೆಯಲ್ಲಿ ಪ್ರಾರಂಭಿಸಿದೆ ಆ್ಯಂಡ್ ಗೈಸ್ ಈ ಯೋಜನೆಯು ಉಭಯ ದೇಶಗಳ ಕೃಷಿ ಮತ್ತು ಕೈಗಾರಿಕೆಗಳ ನಡುವೆ ಸಿನರ್ಜಿ ಸೃಷ್ಟಿಸುವ ಗುರಿಯನ್ನು ಹೊಂದಿದೆ ಮತ್ತು ಈ ಸೆಕ್ಟರ್ನಲ್ಲಿ ಹೊಸ ಮತ್ತು ಹೆಚ್ಚು ಪರಿಣಾಮಕಾರಿ ತಂತ್ರಜ್ಞಾನಗಳ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ ಇಟಾಲಿ ಬಗ್ಗೆ ನೋಡೋದು ಗೈಸ್ ಇಟಾಲಿದು ಕ್ಯಾಪಿಟಲ್ ರೋಮ್ ಇಟಾಲಿದು ಕರೆನ್ಸಿ ಯುರೋ ಆ್ಯಂಡ್ ಇಟಾಲಿದು ಪ್ರೆಸಿಡೆಂಟ್ ಸರ್ಜಿಯೋ ಮಟರೆಲ್ಲಾ ಹೆಲ್ಲೆ ಪಾಸ್ಪೋರ್ಟ್ ಸೂಚ್ಯಾಂಕ ಟೂ ತೌಸಂಡ್ ಟ್ವೆಂಟಿ ರಲ್ಲಿ ಯಾವ ದೇಶವೂ ಅಗ್ರ ಸ್ಥಾನದಲ್ಲಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಜಪಾನ್ ಹೆಲ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಒನ್ ಜಪಾನ್ ದೇಶವು ಅಗ್ರ ಸ್ಥಾನದಲ್ಲಿದೆ ಗೈಸ್ ಈ ಲಿಸ್ಟ್ ಅಲ್ಲಿ ಟಾಪ್ ತ್ರೀ ಕಂಟ್ರೀಸ್ ನೋಡೋದೇ ಫಸ್ಟ್ ಜಪಾನ್ ಸೆಕೆಂಡ್ ಸಿಂಗಾಪುರ್ ಅಂಡ್ ಥರ್ಡ್ ಜರ್ಮನಿ ಗೈಸ್ ಭಾರತ ಈ ಲಿಸ್ಟಲ್ಲಿ ಏಯ್ಟಿ ಫೋರ್ ಎಂಬತ್ನಾಲ್ಕನೇ ಸ್ಥಾನದಲ್ಲಿದೆ ಗೈಸ್ ಹೆಲ್ಲೆ ಆ್ಯಂಡ್ ಪಾರ್ಟ್ನರ್ಸ್ ಈ ಇಂಡೆಕ್ಸ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಸೊ ತೌಸಂಡ್ ಟ್ವೆಂಟಿ ಹೆಸ್ಪೋರ್ಟ್ ಇಂಡೆಕ್ಸ್ ನಲ್ಲಿ ಭಾರತ ಎಂಬತ್ನಾಲ್ಕನೇ ಸ್ಥಾನದಲ್ಲಿದೆ ಹೂ ಈಸ್ ಕಾಲ್ಡ್ ವಾಕಿಂಗ್ ಎನ್ಸೈಕ್ಲೋಪೀಡಿಯಾ ಆಫ್ ಕನ್ನಡ ಲ್ಯಾಂಗ್ವೇಜ್ ಕನ್ನಡ ಭಾಷೆಯ ನಡೆದಾಡುವ ಎನ್ಸೈಕ್ಲೋಪೀಡಿಯಾ ಯಾರು ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಗಂಜಂ ವೆಂಕಟ ಸುಬ್ಬಯ್ಯ ಹಿರಿಯ ಕನ್ನಡ ಬರಹಗಾರ ರೈಟರ್ ವ್ಯಾಕರಣಕಾರ ಸಂಪಾದಕ ಮತ್ತು ಸಾಹಿತ್ಯ ವಿಮರ್ಶಕ ಗಂಜಾಂ ವೆಂಕಟ ಸುಬ್ಬಯ್ಯ ಅವರು ಇತ್ತೀಚೆಗೆ ನಿಧನರಾದರು ಜಿ ವೆಂಕಟ ಸುಬ್ಬಯ್ಯ ಅವರನ್ನು ಸಾಮಾನ್ಯವಾಗಿ ಕನ್ನಡ ಭಾಷೆಯ ಮತ್ತು ಸಂಸ್ಕೃತಿಯ ವಾಕಿಂಗ್ ಎನ್ಸೈಕ್ಲೋಪೀಡಿಯಾ ಎಂದು ಕರೆಯಲಾಗುತ್ತಿತ್ತು ಅಂಡ್ ಗೈಸ್ ಪ್ರೊಫೆಸರ್ ಜಿ ವೆಂಕಟ ಸುಬ್ಬಯ್ಯ ಅವರು ಹನ್ನೆರಡು ನಿಘಂಟುಗಳು ಮತ್ತು ಸುಮಾರು ಅರವತ್ತು ಪುಸ್ತಕಗಳನ್ನು ಬರೆದಿದ್ದಾರೆ ಅಂಡ್ ಕನ್ನಡ ಸಾಹಿತ್ಯಕ್ಕಾಗಿ ನೀಡಿದ ಕೊಡುಗೆಗಾಗಿ ಅವರು ಟೂ ತೌಸಂಡ್ ಸೆವೆನ್ನಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಇದಲ್ಲದೆ ಗೈಸ್ ಅವರು ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ಪ್ರಕಟಿಸಿರುವ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ತೌಸಂಡ್ ಟ್ವೆಂಟಿ ಒನ್ ರಲ್ಲಿ ಯಾವ ದೇಶವೂ ಅಗ್ರಸ್ಥಾನದಲ್ಲಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ನಾರ್ವೆ ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ಪ್ರಕಟಿಸಿರುವ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕ ಟೂ ತೌಸಂಡ್ ಟ್ವೆಂಟಿ ಒನ್ ರಲ್ಲಿ ನಾರ್ವೆ ದೇಶವು ಅಗ್ರಸ್ಥಾನದಲ್ಲಿದೆ ಸೊ ಗೈಸ್ ಈ ಲಿಸ್ಟ್ ಅಲ್ಲಿ ಭಾರತ ಒನ್ ಫಾರ್ಟಿ ಟೂ ನೂರ ನಲವತ್ತೆರಡನೇ ಸ್ಥಾನದಲ್ಲಿದೆ ಸೊ ಫ್ರೆಂಡ್ಸ್ ಈ ಲಿಸ್ಟಲ್ಲಿ ಅಲ್ಲಿ ಟಾಪ್ ತ್ರೀ ಕಂಟ್ರೀಸ್ ನೋಡೋದೆ ಫಸ್ಟ್ ನಾರ್ವೆ ಸೆಕೆಂಡ್ ಫಿನ್ಲ್ಯಾಂಡ್ ಅಂಡ್ ಥರ್ಡ್ ಡೆನ್ಮಾರ್ಕ್ ಅಂಡ್ ಗೈಸ್ ಈ ಇಂಡೆಕ್ಸ್ ಅನ್ನು ರಿಪೋರ್ಟರ್ಸ್ ವಿಥೌಟ್ ಬಾರ್ಡರ್ಸ್ ಬಿಡುಗಡೆ ಮಾಡಿದ್ದಾರೆ ಸೊ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಭಾರತದ ರ್ಯಾಂಕ್ ಒನ್ ಫಾರ್ಟಿ ಟೂ ಇತ್ತೀಚೆಗೆ ನಿಧನರಾದ ಆರ್ಬಿಐ ಮಾಜಿ ಗವರ್ನರ್ ಹೆಸರಿಸಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಮೈದಾವೋಲು ನರಸಿಂಹಂ ಭಾರತದ ಮಾಜಿ ರಿಸರ್ವ್ ಬ್ಯಾಂಕ್ ಗವರ್ನರ್ ಮೈದಾವೋಲು ನರಸಿಂಹಂ ಅವರು ಇತ್ತೀಚೆಗೆ ನಿಧನರಾದರು ಅಂಡ್ ಗೈಸ್ ಅವರನ್ನು ಭಾರತೀಯ ಬ್ಯಾಂಕಿಂಗ್ ಸುಧಾರಣೆಗಳ ಪಿತಾಮಹ ಫಾದರ್ ಆಫ್ ಇಂಡಿಯನ್ ಬ್ಯಾಂಕಿಂಗ್ ರಿಫಾರ್ಮ್ಸ್ ಎಂದು ಕರೆಯಲಾಗುತ್ತಿತ್ತು ಎನ್ ನರಸಿಂಹಮ್ ಅವರು ಐನ ಹದಿಮೂರನೇ ಗವರ್ನರ್ ಆಗಿ ಸೇವೆ ಸಲ್ಲಿಸಿದ್ದರು ಐ ಬಗ್ಗೆ ನೋಡೋದು ಗೈಸ್ ದು ಪ್ರಸ್ತುತ ಗವರ್ನರ್ ಶಕ್ತಿಕಾಂತ್ ದಾಸ್ ಆರ್ಬಿಐದು ಸ್ಥಾಪನೆ ಒಂದು ಏಪ್ರಿಲ್ ನೈನ್ಟೀನ್ ಥರ್ಟಿ ಫೈವ್ನಲ್ಲಿ ಆಗಿದೆ ಮೌಂಟ್ ಅನ್ನಪೂರ್ಣ ಆರೋಹಣ ಮಾಡಿದ ಮೊದಲ ಭಾರತೀಯ ಮಹಿಳೆ ಯಾರು ಫಸ್ಟ್ ಇಂಡಿಯನ್ ವುಮನ್ ಟು ಸ್ಕೇಲ್ ಮೌಂಟ್ ಅನ್ನಪೂರ್ಣ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಪ್ರಿಯಾಂಕಾ ಮೋಹಿತೆ ಮಹಾರಾಷ್ಟ್ರದ ಪ್ರಿಯಾಂಕಾ ಮೋಹಿತೆ ವಿಶ್ವದ ಹತ್ತನೇ ಅತಿ ಎತ್ತರದ ಶಿಖರ ಮೌಂಟ್ ಅನ್ನಪೂರ್ಣವನ್ನು ಏರಿದ್ದು ಆ್ಯಂಡ್ ಈ ಸಾಧನೆ ಮಾಡಿದ ಮೊದಲ ಭಾರತೀಯ ಮಹಿಳಾ ಪರ್ವತರೋಹಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅಂಡ್ ಗೈಸ್ ಮೌಂಟ್ ಅನ್ನಪೂರ್ಣ ಎಂಟು ಸಾವಿರ ಮೀಟರ್ಗಿಂತಲೂ ಹೆಚ್ಚು ಎತ್ತರವನ್ನು ಹೊಂದಿದೆ ಮತ್ತು ಇದು ಏರಲು ಕಠಿಣ ಪರ್ವತಗಳಲ್ಲಿ ಒಂದಾಗಿದೆ ವಿಮಾದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರು ಆಯ್ಕೆ ಆಗಿದ್ದಾರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಬೋತ್ ಎ ಅಂಡ್ ಬಿ ವಾಷಿಂಗ್ಟನ್ ಸುಂದರ್ ಅಂಡ್ ದೇವ್ದತ್ ಪಡಿಕಲ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆರ್ ಸಿ ಬಿ ಪ್ಲೇಯರ್ಸ್ ವಾಷಿಂಗ್ಟನ್ ಸುಂದರ್ ಆ್ಯಂಡ್ ದೇವ್ದತ್ ಆಯ್ಕೆ ಆಗಿದ್ದಾರೆ ಕಿಮ್ ಬೋ ಕ್ಯೂಮ್ ಯಾವ ದೇಶದ ಹೊಸ ಪ್ರಧಾನಿಯಾಗಿ ಆಯ್ಕೆ ಆಗಿದ್ದಾರೆ ರೈಟ್ ಸೌತ್ ಕೊರಿಯಾ ಕಿಮ್ ಬೋ ಕ್ಯೂಮ್ ಸೌತ್ ಕೊರಿಯಾ ದೇಶದ ಹೊಸ ಪ್ರಧಾನಿಯಾಗಿ ಆಯ್ಕೆ ಆಗಿದ್ದಾರೆ ಸೌತ್ ಕೊರಿಯಾದ ಕ್ಯಾಪಿಟಲ್ ಗೈಸ್ ಸಿಯೋಲ್ ಸೌತ್ ಕೊರಿಯಾದ ಪ್ರೆಸಿಡೆಂಟ್ ಮೂನ್ ಜೈ ಇನ್ ಆ್ಯಂಡ್ ಸೌತ್ ಕೊರಿಯಾದ ಕರೆನ್ಸಿ ಸೌತ್ ಕೊರಿಯನ್ ವಾನ್ ಸೊ ದಕ್ಷಿಣ ಕೊರಿಯಾದ ಹೊಸ ಪ್ರಧಾನಿಯಾಗಿ ಕಿಮ್ ಬೋ ಕ್ಯೂಮ್ ಆಯ್ಕೆ ಆಗಿದ್ದಾರೆ ಆಧಾರ್ ಆಧಾರಿತ ಎಟಿಎಂ ಸೇವೆಯನ್ನು ಪ್ರಾರಂಭಿಸಿದ ಮೊದಲ ಬ್ಯಾಂಕ್ ಯಾವುದು ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಬ್ಯಾಂಕ್ ಆಧಾರ್ ಬೇಸ್ಡ್ ಎಟಿಎಂ ಸರ್ವಿಸ್ ಆಧಾರ್ ಆಧಾರಿತ ಎಟಿಎಂ ಸೇವೆಯನ್ನು ಪ್ರಾರಂಭಿಸಿದ ಮೊದಲನೇ ಬ್ಯಾಂಕ್ ಡಿಸಿಬಿ ಬ್ಯಾಂಕ್ ಅಂತಾರಾಷ್ಟ್ರೀಯ ಮಾತೃಭೂಮಿ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಏಪ್ರಿಲ್ ಟ್ವೆಂಟಿ ಟೂ ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತೆರಡರಂದು ಇಂಟರ್ನ್ಯಾಷನಲ್ ಮದರ್ ಅರ್ತ್ ಡೇ ಅನ್ನು ಆಚರಿಸುತ್ತಾರೆ ಗೈಸ್ ಎರಡ್ ಸಾವಿರದ ಇಪ್ಪತ್ತೊಂದರ ಇಂಟರ್ನ್ಯಾಷನಲ್ ಅರ್ತ್ ಡೇ ದು ಥೀಮ್ ರಿಸ್ಟೋರ್ ಅವರ ಅರ್ತ್ ಮಂಗಳ ಗ್ರಹದಲ್ಲಿ ಹಾರಾಟ ನಡೆಸಿದ ಮೊದಲ ಚಾಲಿತ ನಿಯಂತ್ರಿತ ವಿಮಾನ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ವಿಮಾನ ಯಾವುದು ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಇಂಗ್ವಿನಿಟಿ ನಾಸಾ ತನ್ನ ಸಣ್ಣ ರೋಬೋಟಿಕ್ ಹೆಲಿಕಾಪ್ಟರ್ ಇಂಗ್ವಿನಿಟಿಯನ್ನು ಏಪ್ರಿಲ್ ನೈನ್ಟೀನ್ ರಂದು ಮಂಗಳ ಯಶಸ್ವಿಯಾಗಿ ಹಾರಾಟ ನಡೆಸಿ ಮತ್ತೊಂದು ಗ್ರಹದಲ್ಲಿ ಹಾರಾಟ ನಡೆಸಿದ ಮಾನವ ನಿರ್ಮಿತ ಮ್ಯಾನ್ ಮೇಡ್ ಮೊದಲ ಯಂತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು ಅಂಡ್ ಈ ಹಿಸ್ಟಾರಿಕ್ ಸಾಧನೆಯ ನಂತರ ಇಂಜಿನಿಯರ್ಗಳು ಮಂಗಳೂರಿನ ಜೆಜೆರೊ ಕ್ರಿಟರ್ನಲ್ಲಿ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಪ್ರದೇಶವನ್ನು ರೈಟ್ ಬ್ರದರ್ಸ್ ಫೀಲ್ಡ್ ಎಂದು ಹೆಸರಿಸಿದ್ದಾರೆ ನಾಸಾ ಬಗ್ಗೆ ನೋಡೋಣ ಗೈಸ್ ನಾಸಾದು ಫುಲ್ಫಾಮ್ ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ನಾಸಾದು ಪ್ರಸ್ತುತ ಅಡ್ಮಿನಿಸ್ಟ್ರೇಟರ್ ಸ್ಟೀವ್ ಜರ್ಜಿಕ್ ಯುನೈಟೆಡ್ ಸ್ಟೇಟ್ಸ್ನ ಮೊದಲ ಭಾರತೀಯ ಅಮೆರಿಕನ್ ಅಸೋಸಿಯೇಟ್ ಅಟಾರ್ನಿ ಜನರಲ್ ಯಾರು ರೈಟ್ ಆನ್ಸರ್ ಆಪ್ಷನ್ ಬಿ ವನಿತಾ ಗುಪ್ತಾ ವನಿತಾ ಗುಪ್ತಾ ದ ಫಸ್ಟ್ ಇಂಡಿಯನ್ ಅಮೆರಿಕನ್ ಅಸೋಸಿಯೇಟ್ ಅಟಾರ್ನಿ ಜನರಲ್ ಆಫ್ ಯುನೈಟೆಡ್ ಸ್ಟೇಟ್ಸ್ ರಾಜ್ಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೋವಿಡ್ಶೀಲ್ಡ್ ವ್ಯಾಕ್ಸಿನ್ದು ವೆಚ್ಚ ಎಷ್ಟು ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಫೋರ್ ಹಂಡ್ರೆಡ್ ರುಪೀಸ್ ಗೈಸ್ ಇತ್ತೀಚೆಗೆ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕೋವಿಶೀಲ್ಡ್ ವ್ಯಾಕ್ಸಿನ್ಸ್ ಪ್ರೈಸ್ ಅನ್ನು ರಿಲೀಸ್ ಮಾಡಿದೆ ಸೊ ನಾನೂರು ರೂಪಾಯಿಯಲ್ಲಿ ಫೋರ್ ಹಂಡ್ರೆಡ್ ರುಪೀಸ್ ಅಟ್ ಸ್ಟೇಟ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಟ್ ಪ್ರೈವೇಟ್ ಹಾಸ್ಪಿಟಲ್ಸ್ ಅಂಡ್ ಗೈಸ್ ಕೋವಿಶೀಲ್ಡ್ ವ್ಯಾಕ್ಸಿನ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಸೆರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಸೆರಂ ಇನ್ಸ್ಟಿಟಿಟ್ಯೂಟ್ ಆಫ್ ಇಂಡಿಯಾ ಬಗ್ಗೆ ನೋಡೋದ ಗೈಸ್ ಸೆರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದು ಸಿಇಒ ಅದಾರ್ ಪುನಾವಾಲಾ ಅಂಡ್ ಸೆರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದು ಹೆಡ್ ಕ್ವಾರ್ಟರ್ಸ್ ಪುನೇನಲ್ಲಿದೆ ಇತ್ತೀಚೆಗೆ ನಿಧನರಾದ ಪದ್ಮವಿಭೂಷಣ್ ಪ್ರಶಸ್ತಿ ಪುರಸ್ಕೃತ ಭಾರತೀಯ ಇಸ್ಲಾಮಿಕ್ ಸ್ಕಾಲರ್ ಮತ್ತು ಪೀಸ್ ಆಕ್ಟಿವಿಸ್ಟ್ ಯಾರು ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಮೊಲಾನಾ ವಯುದ್ದೀನ್ ಖಾನ್ ಪದ್ಮ ಪದ್ಮವಿಭೂಷಣ್ ಪ್ರಶಸ್ತಿ ಪುರಸ್ಕೃತ ಭಾರತೀಯ ಇಸ್ಲಾಮಿಕ್ ಸ್ಕಾಲರ್ ಮತ್ತು ಪೀಸ್ ಆಕ್ಟಿವಿಸ್ಟ್ ಮೊಲಾನಾ ವಯುದ್ದೀನ್ ಖಾನ್ ಅವರು ಇತ್ತೀಚೆಗೆ ನಿಧನರಾದರು ವಿಶ್ವ ಆರ್ಥಿಕ ವೇದಿಕೆ ಬಿಡುಗಡೆ ಮಾಡಿದ ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಾಂಕ ಟೂ ತೌಸಂಡ್ ಟ್ವೆಂಟಿ ಒನ್ ರಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಸ್ವೀಡನ್ ವಿಶ್ವ ಆರ್ಥಿಕ ವೇದಿಕೆ ಬಿಡುಗಡೆ ಮಾಡಿದ ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಾಂಕ ಟೂ ತೌಸಂಡ್ ಟ್ವೆಂಟಿ ಒನ್ ರಲ್ಲಿ ಸ್ವೀಡನ್ ದೇಶವು ಅಗ್ರ ಸ್ಥಾನದಲ್ಲಿದೆ ಎಂಡ್ಗೈಸ್ ಈ ರ್ಯಾಂಕಿಂಗ್ಸ್ನಲ್ಲಿ ನಲ್ಲಿ ಭಾರತ ಎಂಬತ್ತೇಳನೇ ಸ್ಥಾನದಲ್ಲಿದೆ ಏಟಿ ಸೆವೆನ್ ಗ್ಲೋಬಲ್ ಎನರ್ಜಿ ಟ್ರಾನ್ಸ್ಮಿಷನ್ ಇಂಡೆಕ್ಸ್ ನಲ್ಲಿ ಟಾಪ್ ತ್ರೀ ಕಂಟ್ರೀಸ್ ನೋಡೋದೇ ಫಸ್ಟ್ ಸ್ವೀಡನ್ ಸೆಕೆಂಡ್ ನಾರ್ವೆ ಆ್ಯಂಡ್ ಥರ್ಡ್ ಡೆನ್ಮಾರ್ಕ್ ಗೈಸ್ ಈ ರ್ಯಾಂಕಿಂಗ್ಸ್ ಅನ್ನು ವರ್ಲ್ಡ್ ಎಕನಾಮಿಕ್ ಫೋರಂ ಬಿಡುಗಡೆ ಮಾಡಿದೆ ಸೊ ಗ್ಲೋಬಲ್ ಎನರ್ಜಿ ಟ್ರಾನ್ಸ್ಮಿಷನ್ ಇಂಡೆಕ್ಸ್ ನಲ್ಲಿ ಭಾರತದ ರ್ಯಾಂಕ್ ಏಟಿ ಸೆವೆನ್ ಹಣಕಾಸು ಸಂಸ್ಥೆಗಳಿಗೆ ಹವಾಮಾನ ಬದಲಾವಣೆಯ ಕಾನೂನನ್ನು ಪರಿಚಯಿಸಿದ ವಿಶ್ವದ ಮೊದಲ ದೇಶ ಯಾವುದು ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ನ್ಯೂಜಿಲೆಂಡ್ ಹಣಕಾಸು ಸಂಸ್ಥೆಗಳಿಗೆ ಹವಾಮಾನ ಬದಲಾವಣೆಯ ಕಾನೂನನ್ನು ಪರಿಚಯಿಸಿದ ವಿಶ್ವದ ಮೊದಲ ದೇಶ ನ್ಯೂಜಿಲೆಂಡ್ ನ್ಯೂಜಿಲೆಂಡ್ ಬಗ್ಗೆ ನೋಡೋದೈಸ್ ನ್ಯೂಜಿಲೆಂಡ್ ಕ್ಯಾಪಿಟಲ್ ವೆಲ್ಲಿಂಗ್ಟನ್ ನ್ಯೂಜಿಲೆಂಡ್ದು ಕರೆನ್ಸಿ ನ್ಯೂಜಿಲೆಂಡ್ ಡಾಲರ್ ಆ್ಯಂಡ್ ನ್ಯೂಜಿಲೆಂಡ್ ಪ್ರೈಮ್ ಮಿನಿಸ್ಟರ್ ಜೆಸಿಂಡಾ ಆಡರ್ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಮತ್ತು ಸರ್ವಿಸಸ್ ಕಂಪನಿಗಳ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ರೇಖಾ ಮೆನನ್ ನೆಸ್ಕಾಂನ ಮೊದಲನೇ ಮಹಿಳಾ ಅಧ್ಯಕ್ಷರಾಗಿ ರೇಖಾ ಮೆನನ್ ಅವರು ನೇಮಕಗೊಂಡಿದ್ದಾರೆ ನೆಸ್ಕಾಂದು ಫುಲ್ ಫಾರ್ಮ್ ಗೈಸ್ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಆ್ಯಂಡ್ ಸರ್ವಿಸಸ್ ಕಂಪನೀಸ್ ಹೆಡ್ ಹೆಡ್ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ ಆ್ಯಂಡ್ ನೆಸ್ಕಾಂದು ಸ್ಥಾಪನೆ ಮಾರ್ಚ್ ನೈನ್ಟೀನ್ ಏಯ್ಟಿ ಏಟ್ನಲ್ಲಿ ಆಗಿದೆ ಪಿಎಂ ನರೇಂದ್ರ ಮೋದಿಯವರು ದೇಶದಂತ ಗ್ರಾಮೀಣ ಜನರಿಗೆ ಈ ಆಸ್ತಿ ಕಾರ್ಡ್ಗಳನ್ನು ವಿತರಿಸಲು ಯಾವ ಯೋಜನೆಯನ್ನು ಪ್ರಾರಂಭಿಸಿದರು ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಸ್ವಮಿತ್ವ ಪ್ರೈಮ್ ಮಿನಿಸ್ಟರ್ ಮೋದಿಯವರು ಸ್ವಾಮಿತ್ವ ಯೋಜನೆಯಡಿ ರಾಷ್ಟ್ರೀಯ ಪಂಚಾಯಿತಿ ರಾಜ್ ದಿನದಂದು ಏಪ್ರಿಲ್ ಇಪ್ಪತ್ನಾಲ್ಕರಂದು ಈ ಆಸ್ತಿ ಕಾರ್ಡ್ಗಳ ವಿತರಣೆಯನ್ನು ಪ್ರಾರಂಭಿಸಿದರು ಫುಲ್ ಫಾರ್ಮ್ ಗೈಸ್ ಸರ್ವೆ ಆಫ್ ವಿಲೇಜಸ್ ಅಂಡ್ ಮ್ಯಾಪಿಂಗ್ ವಿತ್ ಇಂಪ್ರೋವೈಸ್ ಟೆಕ್ನಾಲಜಿ ಇನ್ ವಿಲೇಜ್ ಏರಿಯಾಸ್ ನೆಲ್ಸನ್ ಮಂಡೇಲಾ ವಿಶ್ವ ಮಾನ್ಯ ಪ್ರಶಸ್ತಿ ಟೂ ತೌಸಂಡ್ ಟ್ವೆಂಟಿ ಒನ್ ಗೆದ್ದವರು ಯಾರು ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ರೋಮಾನಾ ಸಿನ್ಹಾ ಸೆಗಲ್ ಎರಡು ಸಾವಿರದ ಇಪ್ಪತ್ತೊಂದರ ನೆಲ್ಸನ್ ಮಂಡೇಲಾ विश्व मानवीय प्रशस्ति 2021 ಅನ್ನು โรมาನಾ ಸೇನಾ ಸಿಗಲ್ ಅವರು ಗೆದ್ದಿದ್ದಾರೆ ಐಪಿಎಲ್ ನಲ್ಲಿ 6000 ರನ್ ಗಳಿಸಿದ ಮೊದಲ ಬ್ಯಾಟ್সম্যান ಯಾರು ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಹಸ್ बिकम द ಫಸ್ಟ್ ಬ್ಯಾಟ್সম্যান ಟು ಸ್ಕೋರ್ 6000 ರನ್ಸ್ ಇನ್ ಐಪಿಎಲ್ ಯಾರು 68ನೇ ಭಾರತೀಯ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ ವಸ್ बिकಮ್ 68 ಇಂಡಿಯನ್ ಗ್ರ್ಯಾಂಡ್ ಮಾಸ್ಟರ್ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಅರ್ಜುನ್ ಕಲ್ಯಾಣ್ ಚೆನ್ನೈ बेस्ड ಚೆಸ್ 플레이ರ್ ಅರ್ಜುನ್ ಕಲ್ಯಾಣ್ ಭಾರತದ ಅರವತ್ತೆಂಟನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ ಸೊ ಗಾಯ್ಸ್ ಇದಾಗಿತ್ತು ಏಪ್ರಿಲ್ ತಿಂಗಳದು ಟಾಪ್ ಹಂಡ್ರೆಡ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಸೊ ಗೈಸ್ ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂಡ್ ಗಾಯ್ಸ್ ಈ ವಿಡಿಯೋದ ಕ್ವೀಸ್ನ ನೀವು ನಮ್ಮ ಅಪ್ಲಿಕೇಶನ್ ಅಲ್ಲಿ ಫ್ರೀ ಆಗಿ ಅಟೆಂಡ್ ಮಾಡಬಹುದು ಸೊ ಗೈಸ್ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೇನೆ ಅಲ್ಲಿಂದ ನೀವು ಚೆಕ್ ಮಾಡಬಹುದು ಸೊ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ